ಮಹೇಶ್ವರ ಕೃಪಾಪೋಷಿತ ಕಟ್ಟಿಂಗ್ ಅಂಡ್ ಫಿಟ್ಟಿಂಗ್ ಪ್ರೊಪ್ರೈಟರ್ ಟೈಲರ್ ತಿಪ್ಪಣ್ಣ ರಾಯಚೂರು ಸೋಮಾರ್ಪೇಟೆ ವರ್ಲ್ಡ್ ಫೇಮಸ್ ಓ ಎಸ್ ಎಸ್ ಎಲ್ ಸಿ ಅಯ್ಯೋ ನನ್ ಬುದ್ಧಿಗೆ ನಾನು ಎಷ್ಟು ಹೊತ್ತಿಂದ ಇದೇ ರೋಡ್ ನಲ್ಲಿ ಹುಡುಕ್ತಾ ಇದ್ದೀನಿ ಇದೇ ತಿಪ್ಪಣ್ಣವ್ರ ಅಂಗಡಿ ಬರ್ರಿ ಬೆಳಗ್ಗೆ ನಿಮ್ ಸಲುವಾಗಿ ಬಾಗ್ಲ ತೆಗೆದು ಹೂವ ಏರ್ಸಿ ದೀಪ ಬೆಳಗ್ಗೆ ಕಡ್ಡಿ ಬೆಂಕಿ ಹೆಚ್ಚಿ ಕಾಯ್ತಾ ಕುಂತೀನ್ರಿ ಯಾಕರೆ ಯಾಕರೆ ಬರ್ರಿ ಬರ್ರಿ ಯಾಕರೆ ಈಗ ಬಂದ್ರನೆ ನಮಸ್ಕಾರ ತಿಪ್ಪಣ್ಣವ್ರಿಗೆ ತೆಗೀರ್ರಿ ಲಗುನ್ ತೆಗೀರ್ರಿ ತಡ್ಕೊಳಕ್ ಆಗ್ತಾ ಇಲ್ಲ ಟೈಮ್ ಆಗ್ತು ತೆಗೀರ್ರಿ ತೆಗೀರ್ರಿ ಲಗುನ್ ತೆಗೀರ್ರಿ ಕಡಿಯಾಕ್ ಹತ್ತಿದ್ರಿ ಅಯ್ಯೋ ಏನ್ರಿ ಕಡಿತಾ ಇರೋದು ಕೈ ಕಡಿತಾ ಇದೀರಿ ಯಾರು ಅದಕ್ಕೆ ಹಾಕೋ ತನಕ ಕಡಿಯಕ್ ಹಚ್ಚಿ ಬಿಡ್ತದ್ರಿ ಅದು ಹಾಕಿದ ಮೇಲೆ ನಿಂತು ಬಿಡ್ತದ ಅದು ಅಯ್ಯೋ ಏನ ಐದು ರೂಪಾಯಿ ಕೊಡ್ರಿ ಯಾಕ್ರಿ ಐದು ರೂಪಾಯಿ ಮೊದಲು ಐದು ರೂಪಾಯಿ ಕೊಡ್ರಿ ಟೈಮ್ ಆತು ಅಂದ್ರೆ ಹತ್ತು ರೂಪಾಯಿ ಆಗತ್ತೆ ಒನ್ ಟು ಡಬಲ್ ಬಡ್ಡಿ ತಗೊಳ್ಳಿ ಅಲ್ಲ ಅದ್ ಯಾಕ್ರಿ ಸುಮ್ ಸುಮ್ನೆ ನನ್ನ ಹತ್ರ ಐದು ರೂಪಾಯಿ ತಗೊಂಡ್ರಿ ನೀವು ತೆರಿಗೆ ರೀ ಯಾಕೋರೆ ತೆರಿಗೆ ರೀ ನಮಸ್ಕಾರದ ತೆರಿಗೆ ನಮ್ಗೆ ಯಾರಾದ್ರೂ ನಮಸ್ಕಾರ ಅಂದ್ರೆ ಐದು ರೂಪಾಯಿ ತೆರಿಗೆ ಹಾಕಿಬಿಡವ ನೋಡ್ರಿ ನಾನು ತೆರಿಗೆ ಅಂದ್ರೆ ತೆರಿಗೆ ಅಂದ್ರೆ ತೆರಿಗೆ ಅಂದ್ರೆ ಟ್ಯಾಕ್ಸ್ ಅಷ್ಟು ಗೊತ್ತಾಗೋದ ಏನ್ ಗಿರಾಕಿರಿ ನೀವು ಮುಂಜಾನೆ ಟ್ಯಾಕ್ಸ್ ಅನ್ನೋದು ನನಗೂ ಗೊತ್ತಿದೆ ನಿಮ್ ಹಾಗೆ ಎಸ್ ಎಸ್ ಎಲ್ ಸಿ ಅಲ್ಲ ನಾನು ಬಿ ಎ ಗ್ರಾಜ್ಯುಯೇಟ್ ಗೊತ್ತೇನು ಊರಿನಲ್ಲಿರೋ ಎಸ್ ಎಸ್ ಎಲ್ ಸಿ ಓದಿ ನನ್ನ ಡಿಗ್ರಿ ಅಂತ ತಿಳ್ಕೊಂಡ್ರೇನು ಅದು ಎಸ್ ಎಸ್ ಎಲ್ ಸಿ ಅಂದ್ರೆ ಸ್ಪೆಷಲ್ ಸರ್ವಿಸ್ ಫಾರ್ ಲೇಡೀಸ್ ಕಾಸ್ಟ್ಯೂಮ್ ಅಂತ ಓ ಹಾಗೇನು ವೆರಿ ಗುಡ್ ವೆರಿ ಗುಡ್ ಆದ್ರೆ ಐದು ರೂಪಾಯಿ ತಗೊಂಡ್ರಲ್ಲ ಇದು ಯಾವ ಟ್ಯಾಕ್ಸಸ್ ಅಂತ ಸುಮ್ಮನೆ ಬಿ ಎ ಗ್ರಾಜ್ಯುಯೇಟ್ ಆಗಿದ್ದೀರಿ ನೋಡ್ರಿ ನೀವು ದಾರದಾಗ ಅಂದ್ಬಿಟ್ರಿ ಬಿ ಎ ಗ್ರಾಜ್ಯುಯೇಟ್ ಅಂತ ಒಂದಿಷ್ಟು ಜನರ ನಾಲೆಡ್ಜ್ ಇರ್ಬೇಕ್ರಿ ನೋಡ್ರಿ ನಾವು ಹುಟ್ಟೋಕೆ ಮೊದ್ಲಿಂದ ಅಂದ್ರೆ ಗರ್ಭದಲ್ಲಿದ್ದಾಗಿಂದ ಈ ದೇಶಕ್ಕೆ ಟ್ಯಾಕ್ಸ್ ಕೊಡ್ತಾನೆ ಅದೀವಿ ಹುಟ್ಟಿದ ಮೇಲೆ ಸಾಯೋ ತನಕ ಪ್ರತಿನಿತ್ಯ ಭಾರತದ ಪ್ರತಿಯೊಬ್ಬ ಪ್ರಜೆ ಕೊಡೋದು ಟ್ಯಾಕ್ಸ್ 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 ಏನ್ರಿ ನೀವ್ ಹೇಳ್ತಿರೋದು ನೀವ್ ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಕೂಡ್ಲೆ ಏನ್ ಮಾಡ್ತೀರಿ ಮುಖ ತೊಳಿತೀನಿ ಅದೇ ರೀ ಅದೇ ಮುಖ ತೊಳೆದುಕೊಳ್ಳೋ ಸಾಬೂನಿನ ಮೇಲೆ 15% ಟ್ಯಾಕ್ಸ್ ಹಲ್ಲುಜ್ಜೋ ಪೇಸ್ಟ್ ಮೇಲೆ 15% ಟ್ಯಾಕ್ಸ್ ಕುಂಕುಮದ ಬಟ್ಟ ಅದೇನೋ ಬಂದವಲ್ರಿ ಆ ಬಟ್ಟಿಟ್ಕೊಳ್ಳೋದಕ್ಕೆ ನೀವು 3% ಟ್ಯಾಕ್ಸ್ ಕೊಡ್ಬೇಕಾಗ್ತದೆ ಮುಂಜಾನೆಯಿಂದ ಸಂಜೆವರೆಗೂ ಟ್ಯಾಕ್ಸ್ ಕಟ್ತಾ ಇದ್ರೆ ವ್ಯವಹಾರ ನಡೆಯದೇ ಇಲ್ರಿ ಇನ್ನ ಶೇವಿಂಗ್ ಮಾಡ್ಕೊಳ್ಳೋ ಬ್ಲೇಡು ಸಾಬೂನು ಬ್ರಷಿನ ಮೇಲೆ ಟ್ಯಾಕ್ಸ್ ಅಯ್ಯೋ ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ ಹೆಣ್ಮಕ್ಳು ನಾವೆಲ್ಲರಿ ಶೇವಿಂಗ್ ಮಾಡ್ಕೊಡ್ತೀವಿ ಶೇವಿಂಗ್ ಹೆಣ್ಮಕ್ಳು ಅಯ್ಯ ತಡ್ರಿ ತಡ್ರಿ ಯಾಕಾರ ಏನ ದಾರಿ ತಪ್ಪದ ಶೇವಿಂಗ್ ಮಾಡ್ಕೊಳ್ಳೋದಿಲ್ಲ ಹೌದಲ್ಲ ಎಲ್ಲಿ ಮಾಡ್ಕೊಂತಾರೆ ನೀನ್ ಗೊತ್ತ ಬಿಡ್ರಿ ಯಾಕಾರ ಅದು ಶೇವಿಂಗ್ ಸುದ್ದಿ ನಮ್ಗೆ ಯಾಕೆ ಸದ್ಯ ಸಂಜೆ ಆದ್ರೂ ಮುಗಿಯುತ್ತಲ್ಲ ಎಲ್ಲಿ ಮುಗಿಯುತ್ತದ್ರಿ ರಾತ್ರಿ ಮನೇಲಿ ಬೇಯಿಸಿ ಹಾಕೋಕೆ ಹೆಂಡ್ರಲ್ಲ ಹಾಗಾಗಿ ಯಾವ್ದಾದ್ರು ಹೋಟ್ಲಿಗೆ ಹೋಗ್ತೀವ ಅಲ್ಲೂ ಟ್ಯಾಕ್ಸ್ ಉಪ್ಪು ಹುಳಿ ಖಾರ ತಿನ್ನೋ ಜೀವ ಅಲ್ವೇನ್ರಿ ನಮ್ದು ಯಾವಾಗಾರ ತಲೆ ಕೆಟ್ಟಾಗ ಯಾವಾರ ಹೂ ಮುಗಿಸಿ ಬಿಡ್ತೀವ ಮಾರನೇ ದಿವಸ ಡಾಕ್ಟರ್ ಹತ್ರ ಹೋಗ್ಬೇಕು ಅದಕ್ಕೂ ಟ್ಯಾಕ್ಸ್ ಒಟ್ಟಿನಲ್ಲಿ ಜೀವನ ನಿಮ್ಗೆ ಸಾಕೋ ಸಾಕಾಗಿರ್ಬೇಕಲ್ವಾ ಅದನ್ನೇನ್ ಕೇಳ್ತೀರ್ರಿ ಸಾಯೋಣ ಅಂದ್ರೆ ಅದಕ್ಕೂ ಟ್ಯಾಕ್ಸ್ ರೀ ಒಟ್ಟಿನಲ್ಲಿ ಒಂದು ಒಳ್ಳೆ ಅಂಶ ಅಂದ್ರೆ ನಾವೆಷ್ಟು ಟ್ಯಾಕ್ಸ್ ಕಟ್ತಾ ಇದೀವಿ ಅಂತ ನಮ್ಗೆ ಗೊತ್ತಾಗದೆ ಇರೋದು ಸರಿಯಾಗಿ ಹೇಳದ್ರಿ ನೋಡಿ ಆದ್ರೆ ಇದನ್ನೆಲ್ಲ ನಮ್ ಜನ ಯಾಕೆ ವಿಚಾರ ಮಾಡೋಲ್ಲ ಅಂತೀನಿ ವಿಚಾರ ಮಾಡ್ತಾರ್ರಿ ಆದ್ರೆ ವಿಚಾರ ಮಾಡಕ್ ಅವ್ರಿಗೆ ಟೈಮ್ ಎಲ್ಲಿದೆ ರೀ ಇದ್ರು ವಿಚಾರ ಮಾಡೋ ಶಕ್ತಿ ಬೇಕಲ್ರಿ ಈಗ ನೋಡಿ ನಮ್ಮ ಪ್ರಧಾನ ಮಂತ್ರಿ ಆಗಿದ್ದಲ್ರಿ ಅವರು ಯಾರೋ ದೇವಿಲಾಲ್ರು ಯಾಕ್ರಿ ಯಾಕ್ರಿ ಹೀಗಾಗಿ ನಗ್ತೀರ್ರಿ ಹೇಳ್ತೀನಿ ಹೇಳ್ತೀನಿ ಅಂತ ಬಾಯಿಗೆ ಬಂದ ಹಾಗೆ ಹೇಳ್ತಿರಲ್ರಿ ದೇವಿಲಾಲ್ರಿ ಯಾವಾಗರೇ ಪ್ರಧಾನಿ ಆಗಿದ್ರು ಅವರಾಗಿದ್ದು ಉಪ ಪ್ರಧಾನಿ ಅದಕ್ಕೆ ನಮ್ಗೆ ವಿಚಾರ ಮಾಡೋ ಶಕ್ತಿ ಇಲ್ರಿ ನಾವ್ ಭಾರತೀಯರಿಗೆ ನೋಡ್ರಿ ಆ ಸಿಸೋಲಿ ಒಳಗೆ ಚೌಧರಿ ಚರಣ ಸಿಂಗ್ರ ಪ್ರತಿಮೆ ಅನಾವರಣ ಮಾಡಿದ ದೇವಿಲಾಲ್ ಹೆಸರನ್ನ ಶಿಲಾದಾಗ ಏನ್ ಕೆತ್ತಿದ್ರು ಗೊತ್ತದೇನು ಭಾರತದ ಪ್ರಧಾನಿ ದೇವಿಲಾಲ್ ಅಂತ ಕೆತ್ತಿದ್ರು ಎದ್ರ ಸಲುವಾಗಿ ಹೇಳ್ರಿ ಉಪ ಪ್ರಧಾನಿ ಆದವ ಒಂದಲ್ಲ ಒಂದಿವಸ ಪ್ರಧಾನಿ ಆಗೇ ಆಗ್ತಾನೆ ಅಂತ ಅವ್ರು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ರು ಅವ್ರು ಆಗೇ ಆಗ್ತಾರೆ ಅಂತ ಭರವಸೆ ಇತ್ತು ಹಿಂಗ ಆಗ್ತದೆ ಅಂತ ಅವಾಗೇನ್ ಗೊತ್ತಿತ್ತು ಅವ್ರಿಗೆ ಇರ್ಲಿ ಈಗ ಅದೆಲ್ಲ ಏನು ಉಪಯೋಗ ಇಲ್ಲ ಬಿಡ್ರಿ ಯಾಕೆ ಅಂದ್ರೆ ಅದು ಶಿಲಾಶಾಸನ ನಮ್ಮ ಮುಂದಿನ ತಲೆಮಾರಿಗೆ ಅದು ರೆಕಾರ್ಡ್ ಇದ್ದ ಹಾಗೆ ಅದೇ ಇಂಪಾರ್ಟೆಂಟ್ ಹೋಗ್ಲಿ ಈಗ ನೀವೇನ್ ನನ್ನ ಹುಡುಕೊಂಡು ಬಂದಿದ್ದು ನಿಮ್ಮ ಅಂಗಡಿಗೆ ಹೆಣ್ಮಕ್ಳು ಯಾಕೆ ಹುಡ್ಕೊಂಡ್ ಬರ್ತಾರೆ ಹೇಳಿ ನಾನು ಅದಕ್ಕೆ ಬಂದಿದ್ದೆ
ನಮ್ಮ ಅಂಗಡಿಗೆ ಬರೋ ಹೆಣ್ಮಕ್ಳು ನಾನಾ ಕಾರಣಕ್ಕೆ ಬರ್ತಾರೆ. ಕೆಲವು ಹೇಳುವಂಥವು, ಇನ್ನು ಕೆಲವು ಹೇಳಲಾರದಂಥವು. ಕೆಲವರು ಕತ್ರಿ ಕೊಡ್ರಿ ಕತ್ರಿಸಿ ಕೊಟ್ಬಿಡ್ತೀನಿ ಈಗ ಅಂತ ಹೇಳ್ತಾರೆ. ಕೆಲವರು ಟೇಪ್ ಕೊಡ್ರಿ ಅಳತಿ ಮಾಡ್ತಂದು ಕೊಡ್ತೀನಿ ಅಂತಾರೆ. ಇನ್ನು ಕೆಲವರು ಚಿಂದಿ ಬಟ್ಟೆ ಕೊಡ್ರಿ ಕೌದಿ ಹೊಲಿಬೇಕು ಅಂತ ಬರ್ತಾರೆ. ಹಿಂಗೆ ನಾನಾ ಕಾರಣಗಳಿರ್ತಾವ್ರಿ. ಅದರಲ್ಲಿ ನೀವ್ ಯಾಕೆ ಬಂದ್ರಿ? ಒಂದೆರಡು ಪೆಟ್ಟಿ ಕೊಟ್ಟು ಹಾಗೆ ಒಂದೆರಡು ಬ್ಲೌಸ್ ಹೊಲಿಸ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅಂದಹಾಗೆ ನೀವು ನೈಟಿ ಹೊಲಿತೀರಾ? ನಾವು ನೈಟ್ನಾಗ ಹೊಲಿಯಲ್ಲ, ಸೂಜಿಗೆ ಎಲ್ಲೆಲ್ಲಾರ ಹೋಗಿಬಿಡ್ತದೆ, ನಮ್ಮ ಹಗಲೊತ್ತಾಗೆ ಹೊಲಿಯೋದು. ನೈಟ್ ಯಾರು ಮಾಡ್ತಾರ್ರಿ? ಹಗಲೊತ್ತು ಮಾಡಿದ್ದೆ ಸಾಕಾಗಿದೆ ನಮಗೆ. ಆ ನೈಟ್ ಅಲ್ಲರಿ ನಾನು ಹೇಳಿದ್ದು, ಹಾಕೊಳ್ಳೋ ನೈಟ್ ಡ್ರೆಸ್ ನೈಟಿ ಅಂತ ಹೇಳಿದ್ದು. ಓ, ನಮ್ಗೆ ಏಕದಮ್ ಅರ್ಥ ಆಗೋದು ಬಿಡ್ರಿ, ಯಾಕೆಂದ್ರೆ ಗಿರಾಕಿ ಬಾಳ ಅನ್ಬಿಡ್ರಿ, ತಲೆ ಕೆಟ್ಟೋಗ್ಯದೆ. ನೈಟ್ನಾಗೆ ನಾವು ಹೊಲಿಯೋದೇ ಇಲ್ರಿ, ಏನಿದ್ರು ಆಗಲೇ ಕಟ್ಟಿಂಗು ಆಗಲೇ ಸ್ಟಿಚಿಂಗು ಎಲ್ಲ ಅಲ್ಲೇ. ರಾತ್ರಿ ಬರ್ರಿ ಫಿಟ್ಟಿಂಗ್ ರೀ. ಹಾ, ಅದಿರ್ಲಿ. ಈಗ ನಿಮ್ಗೆ ಏನಾಗಬೇಕಾಗಿದೆ? ಎರಡು ಪೆಟ್ಟಿ ಕೊಟ್ಟು ಎರಡು ಬ್ಲೌಸ್. ನೀವು ನಮ್ಮ ಗಿರಾಕಿ ಅಂದ್ರೆ ನಮ್ಮ ಕಸ್ಟಮರ್, ನಮಗೆ ನೀವು ದೇವ್ರಿದ್ದಾಗ್ರಿ. ನಮ್ಮ ಅಂಗಡಿ ವಿಷಯ ನಿಮ್ಗೆ ಬಹಳ ಮಂದಿ ಹೇಳಿರ್ಬೇಕಲ್ರಿ. ಹೇಳಿದ್ರು ಹೇಳಿದ್ರು, ನೀವು ತಗೊಂಡಷ್ಟು ಕರೆಕ್ಟ್ ಆಗಳತೆ ಬೇರೆ ಯಾವ ಟೈಲರು ತಗೊಳ್ಳಲ್ಲ. ನಮ್ಮ ಟೇಪೆ ಅಂತದ್ರಿ, ಒಮ್ಮೆ ನಾವ್ ಇಟ್ಟಿವಿ ಅಂತಂದ್ರೆ ಕಾಲಿಂಚ್ ಆ ಕಡೆ ಈ ಕಡೆ ಸರಿಯುದಿಲ್ರಿ, ಅಲ್ಲೇ ಫಿಕ್ಸ್ಡ್ ಆಗಿಬಿಡ್ತವದು. ಅಲ್ದೆ ನೀವು ಹೊಲ್ದು ಕೊಟ್ಟು ಬಟ್ಟೆ ಹಾಕೊಂಡ್ರೆ ಕರೆಕ್ಟ್ ಆಗಿ ಫಿಕ್ಸ್ ಆಗುತ್ತೆ, ಒಂದು ಚೂರು ಹೆಚ್ಚು ಕಡಿಮೆ ಆಗೋಲ್ಲ ಅಂತ ಹೇಳಿದ್ರು. ನಾನು ಆಗ್ಲೇ ಹೇಳಿದ್ರಿ ಅಷ್ಟೇನಾ, ಮತ್ತಿನ್ನೇನಾರು ಹೇಳ್ಯಾರ? ಇಲ್ಲಪ್ಪ, ಅಷ್ಟೇ ಅಷ್ಟೇ. ಮುಖ್ಯ ವಿಷಯನೇ ಮಾರ್ತಿದಾರಲ್ರಿ ಹೇಳೋರು. ನೋಡ್ರಿ, ನಾನು ಟೈಲರ್ ಕೆಲಸ ಪ್ರಾರಂಭ ಮಾಡಿ ಕನಿಷ್ಠ 20 ವರ್ಷ ಆಯ್ತು. 20 ವರ್ಷದಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸೇರಿ ಒಟ್ಟು 20 ಜಿಲ್ಲಾದಾಗ ನಾ ಡ್ಯೂಟಿ ಮಾಡೀನಿ. ರಾಯಚೂರು, ಗುಲ್ಬರ್ಗ, ಬೀದರು, ಈ ಕಡೆ ಮಂಡ್ಯ, ಹಾಸನ. ಜಿ, ನಾನು ಹೋಗದೇ ಇರೋ ಊರೇ ಇಲ್ಲ ಬಿಡ್ರಿ. ಇದುವರೆಗೂ ನನ್ನ ಮೇಲೆ ಒಂದೇ ಒಂದು ಕಂಪ್ಲೇಂಟ್ ಇಲ್ರಿ. ನನ್ನ ಮೇಲಿದ್ರು ನಮ್ಮ ಟೇಪು ನಮ್ಮ ಬಟ್ಟೆ ಮೇಲೆ ಕಂಪ್ಲೇಂಟೇ ಇಲ್ಲ. ಅದನ್ನು ಹೇಳಿದ್ರು, ನಾನ್ ನಿಮ್ಮನ್ನ ನೋಡ್ತಾ ನೋಡ್ತಾ ಹೇಳೋದೇ ಮರ್ತ್ಬಿಟ್ಟೆ. ನಮ್ಮ ಫಿಗರ್ ಅಂತದ್ರಿ, ನೋಡ್ತಾ ನೋಡ್ತಾ ಮರೆಯೋ ಅಂಥದ್ದೆ. ಆದ್ರೆ ನಾವು ಮರೆಯೋ ಹಂಗಿಲ್ರಿ, ನಾನು ಬಹಳ ಸಿನ್ಸಿಯರ್. ಇರ್ಲಿ, ನೀವು ಎರಡು ಪೆಟಿ ಕೋಟು ಎರಡು ಬ್ಲೌಸ್ ಹೊಲಿಬೇಕಂದ್ರೆ ನಮಗೆ ಯಾವ್ದಾದ್ರು ಒಂದ್ರ ಅಳತೆ ಕೊಟ್ರು ಸಾಕು ನೋಡ್ರಿ. ಸರಿ ಸರಿ, ನಿಮ್ಗೆ ಯಾವ್ದ್ರ ಅಳತೆ ಬೇಕು? ನೀವು ಒಂದು ಕೆಲಸ ಮಾಡ್ರಿ, ಕಾಲು ಚೀಲದ ಅಳತೆ ಕೊಟ್ಟು ಬಿಡ್ರಿ. ಅದ್ರ ಆಧಾರದ ಮೇಲೆ ನಾವು ರವಿಕೆ ಲಂಗ ಭಂಗ ಎಲ್ಲ ಹೊಲ್ಕೊಂಡು ಹೋಗ್ಬಿಡೋರು ನಾವು. ಅಯ್ಯೋ, ಅದು ಹೇಗ್ರಿ ಸಾಧ್ಯ? ಈ ನಿಮ್ಗಿನ್ನು ಗೊತ್ತಿಲ್ರಿ, ನಮ್ಮ ಮಂತನ ಎಂತದು. ಈ ದಾವಣಗೆರೆ ಒಬ್ಬಿದಾನ್ರಿ ವಿಜಯ ಜ್ಯುವೆಲರಿ ಮಾರ್ಕೆಟ್ನಾಗೆ ನಮ್ಮ ಹುಡುಗ, ನಮ್ಮ ಸಂಬಂಧಿಕವ, ಅವನಿಗೆ ನೀವು ಕಾಲುಂಗ್ರದ ಅಳತೆ ಕೊಡ್ರಿ, ನಿಮ್ಗೆ ಬಳೆ ಮಾಡಿ ಕೊಟ್ಬಿಡ್ತಾನ್ರಿ. ಅಂತ ಶಾಣರ ನಾವು. ನೀವೊಂದು ಕೆಲಸ ಮಾಡ್ರಿ, ನಿಮ್ಮ ಬ್ಲೌಸ್ನ ಅಳತೆ ಕೊಟ್ಬಿಡ್ರಿ ಸಾಕು, ನಾವು ಪೇಟಿ ಕೋಟ್ನ ಅಳತೆ ತಗೊಳ್ಳದೆ ಹೊಲ್ದು ಕೊಟ್ಬಿಡ್ತೀವಿ. ಇಲ್ಲ, ಪೇಟಿ ಕೋಟ್ ಅಳತೆ ಕೊಡ್ರಿ, ಬ್ಲೌಸ್ ಹೊಲ್ದು ಕೊಡ್ತೀವಿ. ಅಯ್ಯೋ, ಅದೇ ಹಾಕ್ ಸಾಧ್ಯ? ಅದೇ ನಮ್ಮ ಸ್ಪೆಷಾಲಿಟಿ ರೀ. ಯಾರ ಮನೆ ಹೆಣ್ಮಕ್ಳಾದ್ರೂ ಸರಿ ರೀ, ಅವರು ನಮ್ಮ ಮನೆಯವರು, ನಾಗೆ ಪ್ರೀತಿಯಿಂದ ನೋಡ್ಕೊಂತೀವ್ರಿ. ಅಲ್ರಿ, ನೀವೇನೋ ಎಲ್ಲ ಅಳತೆ ತಗೊಳ್ಳಿ ಅಂತೀರಿ, ನಾವ್ಯಾಕೆ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಕು? ನಮ್ಮ ಟೈಮ್ ಯಾಕೆ ನೀವು ವೇಸ್ಟ್ ಮಾಡಬೇಕು? ನಮಗೆ ಒಂದು ಅಳತೆ ಸಿಕ್ಕಿದ್ರು ಸಾಕ್ರಿ, ಇನ್ನೊಂದು ಅಳತೆ ಬಗ್ಗೆ ನಾವು ಚಿಂತನೆ ಮಾಡಲ್ಲ. ನಮ್ಮ ಅಳತೆ ಯೋಚನೆ ಇದುವರೆಗೂ ಎಲ್ಲೂ ಫೇಲೇ ಆಗಿಲ್ರಿ. ಒಂದು ವೇಳೆ ನಾವು ಹಳೆ ಬಟ್ಟೆ ತಂದ್ಕೊಟ್ರೆ? ಹಳೆದ ನಾವು ಮುಟ್ಟದಿಲ್ರಿ, ಯಾರ್ಯಾರೋ ತಗೊಂಡಿರೋ ಅಳತೆ, ಅದ ನಾವ್ ಹೆಂಗ್ರಿ ತಗೊಳಕ್ ಬರ್ತದೆ? ಅದು ನಮಗೆ ಸರಿ ಹೋಗೋದಿಲ್ರಿ. ಅಲ್ದೆ ಅದರಿಂದ ನಮ್ಮ ಸ್ಪೆಷಾಲಿಟಿ ಕೆಟ್ಟ ಹೋಗ್ಬಿಡ್ತದ್ರಿ. ನಿಮ್ಮಂತ ಟೈಲರ್ ನನ್ನ ಜೀವನದಲ್ಲಿ ಇದುವರೆಗೂ ಯಾರು ಸಿಕ್ಕಿಲ್ಲ. ಇರೋನೆ ನಾನೊಬ್ಬ, ಮತ್ತೆ ನಿಮ್ಗೆ ಬೇರೆಯವ್ರು ಹೇಗೆ ಸಿಕ್ಬೇಕು? ಈಗ ಯಾವ್ದು ಅಳತೆ ಕೊಡ್ತೀರಿ? ಇದೇನಿದು, ನಿಮ್ ಭಾಷಾ ಶೈಲಿನೇ ಬೇರೆ ಆಗಿದೆಲ್ಲ. ನಾನು ಹೇಳಿಲ್ವನ್ರಿ, ಅಖಿಲ ಕರ್ನಾಟಕದ ಎಲ್ಲಾ ಜಿಲ್ಲಾದಾಗಿದ್ದೆ ಅಂತ. ಇದು ಹಾಸನದ್ದು ನೋಡ್ರಿ, ಇದು ಹಾಸನದ ಗಾಳಿ ಬೀಸದ. ಅಂದಾಗೆ ನೀವು ಯಾವ ಅಳತೆ ತಗೊಳ್ತೀರಿ? ಸದ್ಯ ಬ್ಲೌಸ್ ಅಳತೆ ಕೊಡಿ. ತಗೊಳ್ತೀನಿ ತಗೊಳ್ತೀನಿ. ಸರಿಯಾಗಿ ನೆಟ್ಟಿಗೆ ನಿಲ್ಲಿ. ಅದೇ 32. ಏ ಉಸಿರು ಬಿಡ್ರಿ, ಹಂಗೆ ಹಿಡಿದ್ಬಿಟ್ರಿ 2 ಇಂಚ್ ಜಾಸ್ತಿ ಆಗ್ಬಿಡ್ತದದು. ಏನ್ರಿ ನೀವು ಅಳತೆ ತಗೊಳ್ತೀರಾ ಇಲ್ಲ ಡಾಕ್ಟರ್ ಮಾಡ್ದ ಹಾಕಿ ಪರೀಕ್ಷೆ ಮಾಡ್ತಿದ್ದೀರಾ? ನಾವು ನಮ್ಮನೆ ಡಾಕ್ಟರ್ ಇದ್ದಂಗೆ, ನಮ್ಮ ಡ್ಯೂಟಿ ನಮಗೆ, ಅವ್ರ ಡ್ಯೂಟಿ ಅವ್ರಿಗೆ. ಎಲ್ಲರೂ ಡಾಕ್ಟರ್ ಆದರೆ ಬಟ್ಟೆ ಹೊಲಿಯರು ಯಾರ್ರಿ? ನಾನು ಅಳತೆ ಒಂದೇ ಸಾರ್ತಿ ತಗೊಳ್ಳೋದ್ರಿ, ಅದನ್ನು ಕರೆಕ್ಟಾಗಿ ತಗೋಬೇಕಲ್ಲ. ನಿಮಗೆ ತೋಳಿದ್ದದ್ದ ಇಲ್ಲದೆ ಇರೋದ ಅಂದರೆ ಸ್ಲೀವ್ಸ ಸ್ಲೀವ್ ಲೆಸ್ಸಾ ಅಂತ. ಸ್ಲೀವ್ ಲೆಸ್ ಹೊಲಿರಿ. ಸ್ಲೀವ್ ಲೆಸ್ಸು ಏನಪ್ಪ ಕರ್ಮ?
ಹೆಣ್ಮಕ್ಳಿಗೆ ನ್ಯಾಯವಾಗಿ ಫುಲ್ ಇರಬೇಕು, ಯಾಕೆಂದ್ರೆ ಬಾಡಿ ಎಲ್ಲ ಕಾಣಬಾರ್ದು ಬೇರೆಯವ್ರಿಗೆ. ಆ ಗಂಡು ಮಕ್ಳಿಗೆ ಅರ್ಧ ಆಯ್ತು ನಡೀತದೆ ಅಲ್ಲ. ಈ ಗಂಡ ಹೆಂಡತಿ ಪ್ಯಾಟೆಗೆ ಹೋಗಿಬಿಟ್ರೆ ಹೆಣ್ಮಕ್ಳನ್ನೇ ಎಲ್ಲ ನೋಡ್ತಾ ಇರ್ತಾರ. ಗಂಡಂಗಿನ ಎಂತ ಉರಿ ಎತ್ತಬೇಕು, ನಮ್ಗೇನು ಕೆತ್ತು ಅಂದ್ರೆ ಕೆತ್ತದು, ಮೆತ್ತು ಅಂದ್ರೆ ಮೆತ್ತದು, ಬೆನ್ ಕಾಣಂಗಿರ್ಲಿ ಕಾಣ್ಲಿ ಕಾಣ. ಹೌದು, ಯಾಕೆ ನಿಮ್ ಕಲರ್ ಹೆಂಗಾದ್ರಿ? ಬಹಳ ಚಂದ ಅದ್ರಿ ಕಲರ್ ಹಾಕೋರೆ. ಬೆಳ್ಳಗದಿರ್ ನೋಡ್ರಿ, ಪರಮಾತ್ಮ ಕೊಟ್ಟ ಬಣ್ಣ ಅದದು. ಇದಕ್ಕೆ ಈ ಬೆನ್ನಿಗೆ ಏನಿಲ್ಲ ಅಂದ್ರೆ ಬರಬ್ಬರಿ ಖಡಕ್ ನೀಲಿ ಬಣ್ಣದ್ದು ಇಲ್ಲ ಕಪ್ಪು ಬಣ್ಣದ್ದು ಹೊಲ್ದು ಬಿಟ್ರೆ ಬ್ಲೌಸು ಎಷ್ಟು ಚಂದ ಕಾಣ್ತದ್ರಿ. ಇಲ್ಲ ನಿಮ್ ಬೆನ್ ಎದ್ದು ಕಾಣ್ತದೆ, ಇಲ್ಲ ಬ್ಲೌಸ್ ಎದ್ದು ಕಾಣ್ತದೆ, ಯಾವ್ದಾರು ಒಂದು ಎದ್ದು ಕಾಣಕ್ಕೆ ಬೇಕಲ್ರಿ. ಈಗ ನೋಡ್ರಿ, ಕಪ್ಪಣೆ ಹೆಣ್ಮಕ್ಳು ಬಂದು ನಾವೇನ್ ಮಾಡ್ತೀವಿ ಗೊತ್ತೇನು? ಬಿಳೆ ಬಟ್ಟೆ ಬ್ಲೌಸ್ ಹೊಲ್ದು ಬಿಡ್ತೀವ್ರಿ. ಇಲ್ಲ ಅದು ಎದ್ದು ಕಾಣಬೇಕು, ಇಲ್ಲ ಅದು ಎದ್ದು ಕಾಣಬೇಕು, ಎದ್ದು ಕಾಣದೇ ನಮ್ದು ಸ್ಪೆಷಾಲಿಟಿ ರೀ. ಬೆನ್ನು ಕಾಣ ಹಂಗಿರ್ಲೇನ್ರಿ ನಿಮಗಲ್ರಿ ನೋಡೋರ್ಗೆ. ಅದೇ ಸರಿ, ಸ್ವಲ್ಪ ಈ ಕಡೆ ತಿರುಗಿ ನಿಲ್ರಿ. ಸಾಕು ಸಾಕು, ಬೆನ್ನು 10 inches ಸಾಕು, ಅಳತೆ ಬರಬ್ಬರಿ ಆಯ್ತು. ಸರಿಯಾಗಿ ನೋಡ್ಕೊಂಡ್ರಲ್ಲ, ಉಳಿದಿದ್ದೆಲ್ಲ ಕಣ್ಣು ಅಳತಿಲ್ಲ ಮುಗಿಸಿ ಬಿಡ್ತೀವ್ರಿ ನಾವು. ಕಣ್ಣಳತೆ ಅದೇ ಹಾಗ್ರಿ? ಕಣ್ಣಳತೆ ಅಂದ್ರೆ ಈ ಕೂಗಳತೆ ಅಂತ ಒಂದಿತ್ತಲ್ರಿ ಹಿಂದೆ, ಈ ಬದಿಯಿಂದ ಕೂಗಿದ್ರೆ ಆ ಬದಿ ಮುಟ್ಟಿ ಕೇಳಿಸ್ತಿತ್ತಲ್ರಿ, ಅದೇ ಕೂಗಳತೆ. ಹಂಗೆ ನಮ್ದು ಕಣ್ಣಳತೆ. ಅನುಭವ ರೀ, ಅನುಭವ ರೀ. ನಾನು ಎಷ್ಟು ಹೆಣ್ಣು ಮಕ್ಕಳು ನೋಡಿಲ್ಲ, ಎಷ್ಟು ಜನರಿಗೆ ಹೊಲ್ದಿಲ್ಲ, ಏನ್ ಕತೆ. ಅದ್ರಾಗೂ ನೀವು ನಮ್ಮ ಅಂಗಡಿಗೆ ಮೊದಲನೇ ಸರಿ ಬಂದಿರಿ, ಅದಕ್ಕೆ ಅಳತೆ ತಗೊಂಡೆ. ಇನ್ಮೇಲೆ ನೀವು ಅಳತೆ ಕೊಡೋದು ಬೇಡ, ನಾವು ತಗೊಳೋದು ಬೇಡ, ಇದೇ ಅಳತೆಗೆ ನಾವೆಲ್ಲ ಪಡೆದು ಬಿಡ್ತೀವ್ರಿ. ನಮ್ಗೆಲ್ಲ ಹೆಣ್ಮಕ್ಳು ಒಂದೇ ರೀ. ಎಲ್ಲ ಹೆಣ್ಮಕ್ಳನ್ನ ಒಂದೇ ರೀತಿ ನೋಡ್ತೀನಿ ಅಂತ ಹೇಳ್ತಿರಲ್ಲ, ನಿಮ್ಮ ಅಕ್ಕ ತಂಗಿಯರ್ಗೂ ನೀವೇ ಹೊಲಿತೀರಾ? ನಾವು ಹೊಲಿಯದಿಲ್ರಿ, ನಮ್ಮ ಅಕ್ಕ ತಂಗಿರ್ನ ಬೇರೆ ಕಡೆ ಕಳಿಸಿ ಬಿಡ್ತೀವಿ. ನಮಗೆ ಬೇರೆ ಸ್ನೇಹಿತರು ಇದಾರ್ರಿ, ಅವ್ರ ಹತ್ರ ಕಳಿಸಿ ಬಿಡ್ತೀವಿ, ಅವ್ರು ಬರೋಬ್ಬರಿ ಹೊಲ್ದು ಕೊಟ್ಟು ಕಳಿಸಿ ಬಿಡ್ತಾರೆ. ಅಂದಾಗೆ ಮತ್ತೆ ಯಾವಾಗ ಬರ್ಲಿ? ಬರ್ತಾನೆ ಇರ್ರಿ. ಏನಿದ್ರು ನಮ್ದು ರಾತ್ರಿ 8:30-9 o'clock ಬರಬ್ಬರಿ ಡೆಲಿವರಿ ಕೊಟ್ಬಿಡೋರು ನಾವು. ಹೌದಾ? ಅಂದಾಗೆ ಮಜೂರಿ? ಮಜೂರಿ 2 blouses 80 rupees ರೀ, ಪೇಟಿ ಕೋಟು ಫ್ರೀ. ಫ್ರೀನಾ? ಯಾಕೆ? ಅದ ಹಂಗೆ ರೀ ನಮ್ದು. ಈಗ ನೋಡ್ರಿ, ನಾವು ಬ್ಲೌಸ್ನಾಗ ಹಿಡ್ಕೊಂಡ್ರೆ ಪೇಟಿ ಕೋಟ್ನಾಗ ಬಿಟ್ಬಿಡ್ತೀವಿ, ಪೆಟಿ ಕೋಟ್ನಾಗ ಹಿಡ್ಕೊಂಡ್ಬಿಟ್ರೆ ಬ್ಲೌಸ್ನಾಗ ಬಿಟ್ಬಿಡ್ತೀವಿ. ಎರಡು ತಗೊಂಡು ನಾವೇನ್ ಮಾಡಿದ್ರಿ ಪಾಪ? ಯಾರಿಗಾರು ಒಬ್ರು ಉಪಯೋಗ ಬರ್ಬೇಕು ನೋಡ್ರಿ. ಈಗ ನೋಡ್ರಿ ಕೆಲವು ಪಬ್ಲಿಸಿಟಿಲಿ ಹೆಂಗಿರ್ತದ ನೋಡ್ರಿ, ಒಂದು ಕಲರ್ ಟಿವಿ ತಗೊಂಡ್ರೆ ಒಂದು ಅಲ್ಯೂಮಿನಿಯಂ ಡಬ್ರಿ ಫ್ರೀ, ಒಂದು ಕುಕ್ಕರ್ ತಗೊಂಡ್ರೆ ಒಂದು ಬೆಂಕಿ ಪಟ್ನ ಫ್ರೀ, ಒಂದು ಡಜನ್ ಟೂತ್ ಬ್ರಷ್ ತಗೊಂಡ್ರೆ ಒಂದು ಹಲ್ಲು ಸೆಟ್ ಫ್ರೀ ಅಂತಾರಲ್ಲ, ಹಂಗೆ ನಮ್ದು 2 blouses ಅಂದ್ರೆ 2 petticoat ಫ್ರೀ. ಏನು 2 petticoat ಫ್ರೀ ಆಗಿ ಕೊಡ್ತೀರಾ? ಏ, ಪೆಟಿಕೋಟ್ ನಿಮಗೆ ಫ್ರೀ ಕೊಟ್ಟು ಬಿಡೋದಿಲ್ರಿ, ಬಟ್ಟೆ ನಿಮ್ದು ನಾವು ಹೊಲದು ಫ್ರೀ ಬಿಟ್ಬಿಡ್ತೀವ್ರಿ. ಓ ಹಾಗಾ, ಹಾಗಿದ್ರೆ ನನ್ನ ಫ್ರೆಂಡ್ಸ್ನೆಲ್ಲ ಇಲ್ಲೇ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಷ್ಟು ಮಾಡ್ರಿ, ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿದ್ರಿ, ಅಷ್ಟು ಮಾಡಿಸ್ರಿ, ಕಳಿಸ್ರಿ ಕಳಿಸ್ರಿ, ನಮ್ಮ ಅಂಗಡಿ ಇಂಪ್ರೂವ್ ಮಾಡ್ಕೇತಿವಿ ಕಳಿಸ್ರಿ. ನಮ್ಮಲ್ಲಿ ಒಮ್ಮೆ ಬಂದ್ರೆ ಅವ್ರು ಮತ್ತೆ ಬೇರೆ ಕಡೆ ಹೋಗೋದೇ ಇಲ್ರಿ, ಯಾಕಂದ್ರೆ ನಮ್ಮ ಫಿಟ್ಟಿಂಗೇ ಹಂಗಿರ್ತದೆ. ಕಳಿಸ್ರಿ, ಇಷ್ಟಲ್ರಿ ನಮ್ಮ ಕೆಲಸನೇ ಹಂಗಿರ್ತದವು. ನಾವು ಕಸೂತಿನೂ ಚೆನ್ನ ಬಿಡಿಸ್ತೀವ್ರಿ. ನಮಸ್ಕಾರ ಗುರು ತಿಪ್ಪಣ್ಣ. ಎತ್ಲ ಎತ್ಲ? ಏನ್ ಗುರು ಎತ್ಲ? ಜೇಬಿಂದ 5 rupees ಟ್ಯಾಕ್ಸ್. ಓ, ನೀವು ಯಾರು ನಮಸ್ಕಾರ ಅಂದ್ರು ಟ್ಯಾಕ್ಸ್ ಕೇಳ್ತೀರಾ? ಕಾನೂನು ಅಂದ್ರೆ ಕಾನೂನು, ಹೆಣ್ಮಕ್ಳಿಗೊಂದು ಗಂಡ್ಮಕ್ಳಿಗೊಂದು ನಾವು ಮಾಡಂಗಿಲ್ಲ. ಒಬ್ಬೊಬ್ಬರಿಗೊಂದು ಯಾಕೆ ಮಾಡ್ಬೇಕು? ಒಬ್ಬೊಬ್ಬರಿಗೊಂದೊಂದು ಕಾನೂನು ಮಾಡಕ್ಕೆ ನಾವೇ ಸರ್ಕಾರದವರೇನು? ಅದ್ರಲ್ಲಿ ಮುರಾಜೆ ಇಲ್ಲ ಅಲ್ವೇನ್ ಲಾಕಲ್ಲಪ್ಪ? ಹೌದು ಗುರು, ಹೌದು. ಅಂದಾಗ ಇವ್ರು ಯಾರು? ಇವನ ಹೆಸರು ಕಟಿಂಗ್ ಕಲ್ಲಪ್ಪ ಅಂತ. ಏನಿದ್ರು ಬರೀ ಕಟಿಂಗ್ ಮಾಡೋದೇ ಇವನ ಕೆಲಸ. ಇವನು ರಾಯಚೂರಿನಲ್ಲಿರೋ ಸೋಮಾರ್ಪೇಟೆ ಇವನ ಹೆಡ್ ಆಫೀಸು. 3rd ಕಟ್ಟಿ ಮೇಲೆ ಇವನು ಕಟಿಂಗ್ ಮಾಡ್ತಾನೆ. ಅಲ್ಲಿ ಹೆಣ್ಮಕ್ಳಿಗೆ ಕಟಿಂಗ್ ಮಾಡಿ ಮಾಡಿ ಟ್ರೈನಿಂಗ್ ತಗೊಂಡಿರೋದ್ರಿಂದ ಕಟಿಂಗ್ ಕಲ್ಲಪ್ಪ ಅಂತ ಫೇಮಸ್ ಆಗಿಬಿಟ್ಟಾನೆ. ರಾಯಚೂರು, ಗುಲ್ಬರ್ಗ, ಬೀದರ್, ಬಳ್ಳಾರಿ ಜಿಲ್ಲಾದಾಗೆ ಫೇಮಸ್. ಇವನ ಹತ್ರ ಕಟಿಂಗ್ ಮಾಡಿಸ್ಕೊಂಡು ಹೋಗಿಬಿಡ್ತಾರೆ, ನಮ್ಮ ಹತ್ರ ಫಿಟ್ಟಿಂಗ್ ಮಾಡಿಸ್ಕೊಂಡು ಹೋಗಿಬಿಡ್ತಾರೆ. ಅಂದ್ರೆ ನಿಮ್ಮ ಅಸಿಸ್ಟೆಂಟ್? ಅದು ಅಲ್ಲ, ಇವ ನಮ್ಮ ಬಾಡಿಗಾರ್ಡು. ನಾನು ಮಾಡೋ ಕೆಲಸ ಏನಿದ್ರು ಹೆಣ್ಮಕ್ಳು ಬಟ್ಟೆ ಕೆಲಸ ನೋಡ್ರಿ, ಏನಾದ್ರೂ ಹೆಚ್ಚು ಕಡಿಮೆ ಆಗೋದು ಮತ್ತ ಅವ್ರೇನಾದ್ರು ತಗೊಂಡು ಬಂದು ಬಿಡ್ರಿ ವಿಷಯ ಬೇಡ. ಅದಕ್ಕೆ ಇವ ಇದ್ರೆ ಆ ಅವಕಾಶ ಆಗೋದಿಲ್ಲ. ಅಲ್ಲದೆ ಕಿವಿ ಮೂಗು ಕತ್ತರಿಸಿ ಇವನಿಗೆ ಅನುಭವನೂ ಆಗ್ಯದ, ಅದ್ರಲ್ಲಿ ಇವ ಬಹಳ ಎಕ್ಸ್ಪರ್ಟ್. ಅಯ್ಯೋ, ಹಾಗಿದ್ರೆ ಗಾಬರಿ ಬಿಡ್ಬೇಡ್ರಿ. ಮೊದಲು ಇವ ಕಟಿಂಗ್ ಸಲೂನ್ ಇಟ್ಟಿದ್ದ,
ಅಲ್ಲಿ ಇವ ಹೇರ್ ಕಟಿಂಗ್ ಮಾಡಬೇಕಿದ್ರು ಒಬ್ರು ಕಿವಿ ಕಟ್ ಮಾಡಿಬಿಟ್ಟ, ಮೀಸೆ ಕಟ್ ಮಾಡಬೇಕಿದ್ರು ಮೂಗು ಕತ್ತರಿಸ್ಬಿಟ್ಟ, ಇನ್ನ ಗಡ್ಡ ತೆಗಿಯುವ ನೆವದಲ್ಲಿ ಕುತ್ತಿಗೆ ಕಟ್ ಮಾಡಿಬಿಡ್ತಾನೆ ಮಗ ಅಂತೇಳಿ ಜಾಡಿಸಿ ಒತ್ತುಬಿಟ್ರು ಜನ. ಅಲ್ಲಿಂದ ಬಂದವನ ಸೀದಾ ನನ್ನ ಹತ್ರ ಬಂದ, ನಾನು ಇಟ್ಕೊಂಡು. ಹೌದ್ರಿ, ಅವತ್ತಿಂದ ಕಲ್ಲಪ್ಪ ಅಂತ ಇದ್ ನನ್ನ ಹೆಸರಿಗೆ ಕಟಿಂಗ್ ಅಂತ ಇವರೇ ಸೇರಿಸಿ ಕಟಿಂಗ್ ಕಲ್ಲಪ್ಪ ಅಂತ ಹೆಸರಿಟ್ರಿ. ಲೇ ಕಲ್ಲಪ್ಪ ಗುರು, ಗೌಡ್ರ ಜಯಣ್ಣನ ಕಿವಿ ಕೊಯ್ದೆ ಅಲ್ಲ ಕುಯ್ದ ಗುರು, ಆ ನಿಂಗನ ಕಾಲು ಮುರಿದೆ ಗುರು. ಏನ್ರಿ ಇದು, ನಾನ್ ಟೈಲರ್ ಶಾಪಿಗೆ ಬಂದು ಮಟನ್ ಶಾಪಿಗೆ ಬಂದು ಬರೀ ಕತ್ತರಿಸೋದು ಮುರಿಯೋದೇ ಮಾತಾಡ್ತಿದ್ದೀರಲ್ಲ, ನೀವೇನು ಮರ್ಡರ್ ಕಾಂಟ್ರಾಕ್ಟರ? ಮರ್ಡರ್ ಮಾಡೋದು ಮಹಾಪಾಪ ರೀ, ಅದೇನಿದ್ರು ಗೊಂಡಗಳ ಕೆಲಸ, ಅವ್ರಿಗೆ ಅದೇ ಕೆಲಸ ನಮ್ಗಿದೇ ಕೆಲಸ ರೀ. ಅವ್ರೇನ್ರಿ ಮಾಡ್ತಾರ ಪಾಪ, ಅಲ್ಲ ತಿನ್ನೋಕೆ ಅನ್ನ ಇಲ್ಲ, ಮಾಡೋಕ್ ಕೆಲಸ ಇಲ್ಲ, ಸರ್ಕಾರದವ್ರು ಒಂದ್ ಕೆಲಸ ಕೊಟ್ಟಿದ್ರೆ ಅವ್ರು ಹೇಗ್ ಮಾಡ್ತಿದ್ರ? ಸರ್ಕಾರ ಏನ್ ಹೇಳ್ತೀರಿ ನೀವು? ಸರ್ಕಾರ ಇವ್ರಿಗೆ ಕೆಲಸ ಕೊಡ್ಬೇಕಾ ರೇ? ನಾವ್ ಮಾಡಿರೋ ಸರ್ಕಾರ ಅಂತಲೇ ಏನೇ ಮಾಡಿದ್ರು ಬಾಯ ಮುಚ್ಕೊಂಡು ಅನುಭವಿಸ್ತಾ ಇದೀವಿ. ನಾವೇನಾದ್ರೂ ತಲೆ ಕೆಟ್ಟು ಕೈ ಎತ್ತಿ ಬೀದಿ ಇಳಿತು ಅಂದ್ರೆ ಮತ್ತೆ ಏನೇನು ಉಳಿಯಂಗಿಲ್ಲ ನೋಡ್ರಿ. ಅಲ್ಲ ಕೊಲ್ಲೋದು ಕೊಲ್ತೀರ್ರಿ ನೀವು ಸರ್ಕಾರದವರು, ಈ ಅರ್ಧಂಬರ್ಧ ಚಿತ್ರಹಿಂಸೆ ಕೊಟ್ಟು ಮಂದಿನ ಯಾಕೆ ಕೊಲ್ತಾ ಇದೀರಿ? ಇದ್ದಕ್ಕಿದ್ದಂಗೆ ಬೆಲೆ ಏರಿಕೆ, ಸಿಕ್ಕಾಪಟ್ಟೆ ಟ್ಯಾಕ್ಸು, ಮೇಲೆ ಕಣ್ಣು ಒರೆಸಕ್ಕೆ ಆಶ್ವಾಸನೆ. ಹುಟ್ಟಿದ್ರು ಹುಟ್ಟಿಸಿದ್ರು ತೆರಿಗೆ ತೆರಿಗೆ ಅಂತ ಅರ್ಧ ಜೀವ ಮಾಡಿದ್ರಲ್ಲಪ್ಪ ನಮ್ಮನ್ನ. ಅದ್ಯಾಕೆ ಹಾಗ ಉದ್ರೇಕ ಆಗ್ತೀರಾ? ವಾಸ್ತವ ಸ್ಥಿತಿಗೆ ಬನ್ನಿ, ನಾನು ಕೇಳಿದ್ದು ಈ ಕಟ್ಟಿಂಗ್ ಕಲ್ಲಪ್ಪನ ವಿಚಾರ. ಅದ ನನಗೆ ಇಲ್ಲದನ್ನ ಕೇಳಿದ್ರೆ ಮೂಡ್ ಆಫ್ ಆಗಿಬಿಡುತ್ತೆ ನೋಡ್ರಿ. ಈ ಕಲ್ಲಪ್ಪನ್ಗೆ ಕಟಿಂಗ್ ನ ಈಗ ನಾನು ಕಲಿಸ್ತಾ ಇದ್ದೀನಿ, ಅದಕ್ಕೆ ಹೊಸ ಬಟ್ಟೆ ಕೊಟ್ಟು ಬಿಟ್ರೆ ಗಿರಾಕಿಗಳು ನನ್ನ ಕಟ್ ಮಾಡಿ ಬಿಡ್ತಾರೆ ಅಂತ ಹಳೆ ಬಟ್ಟೆ ಕೊಟ್ಟು ಕಟಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಕುತ್ತಿಗೆ ಕತ್ತರಿಸಿದ್ಯಾ ಅಂದ್ರೆ ಕಾಲರ್ರು, ಕೈ ಕತ್ತರಿಸಿದ್ಯಾ ಅಂದ್ರೆ ತೋಳು, ಕಾಲು ಕತ್ತರಿಸಿದ್ಯಾ ಅಂದ್ರೆ ಅದೇ ಕಾಲ ಹತ್ರ, ಅದು ನಮ್ಮ ಟೈಲರಿಂಗ್ ನ ಕೋಡ್ ನಂಬರ್. ನಾನು ಬಲ್ಲ, ನೀವು ಹೇಳಿದ ಸಮಯಕ್ಕೆ ಬರ್ತೀನಿ. ಬನ್ನಿ, ಬರೋವಾಗ ದಯವಿಟ್ಟು ಸೀರೆ ಉಟ್ಕೊಂಡು ಬರಬೇಕು. ಯಾಕೆ? ಈ ಚೂಡಿದಾರ ದಯವಿಟ್ಟು ಹಾಕೊಂಡ್ಬರ್ಬೇಡ. ಚೂಡಿದಾರ ಹಾಕೊಂಡ್ರೆ ನಾವು ಅಳತೆ ಹೆಂಗ್ರಿ ತಗೊಳ್ಳೋದು? ಬರೋಬ್ಬರಿ ಅಳತೆ ತಗೊಳ್ಳೋದು ಬರೋದಿಲ್ಲ, ಇದು ಎಲ್ಲ ಒಂದೇ ತರ ಕಾಣ್ತದ್ರಿ. ಹಾ ಅಂದಾಗ ನಿಮ್ಮ ಹೆಸರು? ವನಜ. ಕಣಜ? ವನಜ. ವನಜ ವನಜ ವನಜ. ನಿಮಗೆ ಈ ಶ್ರೀ ಇಲ್ವಾ, ಈಗೆಲ್ಲ ಹಾಕಂತಾರಲ್ಲ ಮಾಲಾ ಶ್ರೀ, ಸೌಮ್ಯಶ್ರೀ, ಭಾಗ್ಯಶ್ರೀ, ದೇವಿ ಶ್ರೀ ಅಂತ, ನೀವು ಬರೀ ವನಜನ? ಬರೀ ವನಜ. ವನ ಅಂದ್ರೆ ಕಾಡು. ಓ, ಕಾಡಿನಲ್ಲಿ ಹುಟ್ಟಿದವರು. ಏನಂದ್ರಿ? ಏನಿಲ್ಲ, ಕನ್ನಡದ ಅರ್ಥವನ್ನ ಬಿಡಿಸಿ ಬಿಡಿಸಿ ಹೇಳಿದೆ. ಹೋಗಿ ಬನ್ರಿ. ಬರ್ತೀನ್ರಿ. ಇನ್ನೊಂದ್ಸರಿ ಹೇಳಿ. ಬರ್ತೀನ್ರಿ. ಅಯ್ಯೋ, ಹೋಗಿಬಿಟ್ಲಲ್ಲಪ್ಪ ಕಲಾ ಕಲಾ. ಗುರು, ನಾನು ನನ್ನ ಮಗನ ಎಲ್ಲಾ ಮೂಡ್ ಹಾಳು ಮಾಡಿಬಿಟ್ಟಲ್ಲೋ. ಅಯ್ಯೋ ಗುರು, ಇಲ್ಲ ಅಂದ್ರೆ ನಾನು ಹಾಳಾಗ್ತಿದ್ದೆ. ಏನ್ ಗುರು, ಯಾವ್ದೋ ಕಾಶ್ಮೀರ ಸೇಬಿಗೆ ಐಟಮ್ ಹಾಕಿದ್ಯಲ್ಲ. ಕಾಶ್ಮೀರ ಅಂದಡೋ ಉಗ್ರಗಾಮಿಗಳು ಒತ್ಕೊಂಡು ಹೋಗಿಬಿಡ್ತಾರೆ. ಕೊಡಗಿನ ಕಿತ್ತಲೆ ಅನ್ನೋ ಕೇರಳದವ್ರು ಒತ್ಕೊಂಡವ್ರು ಮತ್ತೆ ಕಿತ್ಕೊಂಡ್ ಬರ್ಬೋದು. ಹೂ, ಕೊಡಗಿನ ಕಿತ್ತಲೆನೇ ಆಗ್ಲಿ ಗುರು, ಇದನ್ನಾದ್ರೂ ಮದುವೆ ಆಗ್ತೀಯ ಇಲ್ಲ? ಪ್ರಯತ್ನ ಮಾಡ್ತೀನಿ. ಅಲ್ಲದೆ ಅಂಗಡಿಗೆ ಬಂದ ಗಿರಾಕಿ ಹೆಣ್ಮಕ್ಳನ್ನೆಲ್ಲ ಮದುವೆ ಆಗ್ತೀನಿ ಅಂದ್ರೆ ಜಾಡಿಸಿ ಯಾರ ಮೆಟ್ನ ಹೊಡೆಯಕ್ಕಿಲ್ವೇನಲ್ಲ, ನೋಡೋಣಪ್ಪ, ಪ್ರಯತ್ನ ಮಾಡೋಣ. ಸಿಕ್ಕಿದ್ರೆ ಲಾಟ್ರಿ ಮಾಡು. ಮಾಡು ಗುರು, ಬಿಡಬೇಡ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂದಿದ್ದಾರೆ ದೊಡ್ಡವರು. ಏನೇನ ಮರಳಿ ಯತ್ನವ ಮಾಡು? ನಾನು ಮರಳಿನಲ್ಲಿ ಯತ್ನ ಮಾಡೋದಿಲ್ಲ, ಅಲ್ಲಿ ಯತ್ನ ಮಾಡ್ತೀನಿ ಮರಳಲ್ಲಿ. ಹಂಗಲ್ಲ ಗುರು, ಮತ್ತೊಮ್ಮೆ ಪ್ರಯತ್ನ ಮಾಡು, ಮತ್ತೊಮ್ಮೆ ಪ್ರಯತ್ನ ಮಾಡು ಅಂತ. ಅದಕ್ಕೆ ಮರಳನ ಯತ್ನ ಅಂತಾರನ ಗುರು? ಮರಳಾಗೇನಿದೆ ಮಣ್ಣು, ನೀ ಮದುವೆ ಆದ್ರೆ ನನಗಂತೂ ಹಾಲು ಕುಡ್ದಷ್ಟು ಸಂತೋಷ ನೋಡು. ಹಾಲಾಗಿ ಏನಾಯ್ತು? ಬರೇ ಬಿಳೆ ನೀರು, ಡೈರಿಯವರು ತುಪ್ಪ ಬೆಣ್ಣೆ ಜಿಡ್ಡು ಎಲ್ಲ ತಗೊಂಡು ಬರೇ ನೀರಿಟ್ಟಿರ್ತಾರೆ. ಬಾ, ಹಾಲು ಬೇಡ, ಹಾಲು ಎರಡಕ್ಷರ, ಆಲ್ಕೋಹಾಲ್ ನಾಲ್ಕಕ್ಷರ, ನಡೆ ಹೊರ್ತಾ ಹೊಡೆದು ಮರಿ ಬಿಡೋಣ. ಏ ಏ, ಬಟ್ಟೆ ಕತ್ತರಿಸೋ ಲೇಡಿ ಸ್ಪೆಷಲಿಸ್ಟು, ಏನ್ರಿ ಏನ್ರಿ ಇದು, ಹೀಗೇನ್ರಿ ಹೊಲಿಯೋದು? ಇದೇನ್ ಲಂಗಾನ ಸರ್ಕಸ್ ಟೆಂಟ? ಏ, ನಾವೇನ್ ಮಾಡ್ರಿ, ನಿಮ್ ಹೆಣ್ಮಕ್ಳು ಸೈಜ್ ಅಂತದಿದೆ 70 mm ಸೈಜ್ ತಗೊಂಬಂದು ನೀನು 60 mm ಮಾಡೋದು ನಾವ್ ಹೆಂಗ್ ಮಾಡಕ್ ಆಗ್ತದ? ಈ ಅಳತೆ ನಾನ್ ಕೊಟ್ಟಿದ್ನೇನ್ರಿ ನಿಮ್ಗೆ?
ಏನೋ ಸ್ಪೆಷಲ್ ಆಗಿ ಹೊಲ್ಸ್ಕೊಂಡು ಬಂದಿದ್ದೀನಿ ನೋಡೆ ಅಂತ ಹೆಂಡತಿ ಕೊಟ್ರೆ ಆಕೆ ನನ್ನ ಮುಖದ ಮೇಲೆ ಸುತ್ತಲ್ರಿ ಮುಖದ ಮೇಲೆ. ಏದೋ ನಾನ್ ಹೊಲ್ದಿದ್ದಲ್ಲ ಈ ಲಂಗ, ನಾನ್ ಹೊಲ್ದಿದ್ದಲ್ಲ. ನೀನಲ್ಲ ತಿಪ್ಪಣ್ಣ, SSLC ಸೋಮಾರ್ಪೇಟೆ ಅಂತ ಬೋರ್ಡ್ ಹಾಕೊಂಡು ಮೆರಿತಾನಲ್ಲ ಆ ತಿಪ್ಪಣ್ಣ ತಿಪ್ಪಿಗೆಯ. ಏಗದ ಮಾಕದ ಮೇಲೆ ಒಂದು ಕೊಟೆ ಅಂತಂದ್ರೆ ಮುಸುಡಿ ಯಾಕ್ರೋಯ್ ಬಿಡ್ಬೇಕು. ಡೈ, ಯಾರ ಹತ್ರ ಮಾತಾಡ್ತಿದ್ದಾನೆ? ಜ್ಞಾನ ಇದೆಯೇನೇ ನಿನಗೆ? ಹಲ್ಕಾ ನನ್ನ ಮಗನೇ, ಇದುವರೆಗೆ ನನ್ನ ಕಟಿಂಗ್ ನಲ್ಲಿ ನನ್ನ ಫಿಟ್ಟಿಂಗ್ ನಲ್ಲಿ ಕರ್ನಾಟಕದಾಗೆ ರಿಮಾರ್ಕ್ ಬಂದಿಲ್ಲ. ಯಾವ ಇವ ನೀವೇ ರೀ, ನೀವೇ ಹೊಲ್ದಿರೋದು, ನಿಮ್ ಲೇಬಲ್ ಇದೆ ನೋಡಿ. ನಾನ ಈಗ ನೆನಪ, ನೀವು ತಂದು ಕೊಟ್ಟಿದ್ದು ಯಾರ ಅಳತಿ? ನನ್ನ ಹೆಂಡತಿ ಇದೆ, ನನಗಿರೋಳು ಒಬ್ಳೆ ಹೆಂಡತಿ. ಮತ್ತಾತು ನಾವ್ ಆಗ್ಲೇ ಹೇಳಿದ್ರಿ. ಏನಂತ? ನಿಮ್ಮ ಹೆಂಡತಿನೇ ನನ್ನ ಹತ್ರಕ್ಕೆ ಒಂದ್ ದಿವಸ ಕಳಿಸಿ ಬಿಡ್ರಿ, ಬರಬ್ಬರಿ ಅಳತೆ ತಗೊಂಡ್ ಕಳಿಸ್ಬಿಡ್ತೀವಿ ಅಂತ. ಅವರೇ ಬಂದಿದ್ರೆ ನಾವು ಸರಿಯಾಗಿ ಫಿಟ್ಟಿಂಗ್ ಮಾಡಿ ಅಳತೆ ತಗೊಂಡ್ ಕಳಿಸ್ಬಿಡ್ತೀವಿ. ಏನ ನನ್ನ ಹೆಂಡತಿ, ನನ್ನ ಹೆಂಡತಿ ಅಂತ ದೊಡ್ಡದಾಗಿ ಹೇಳ್ತೀರಿ, ಸ್ವಂಟದ ಅಳತೆನೇ ಹೇಳ್ತಿದೆ ಅವ್ರು ಹೆಂಗಿದ್ದಾರು ಅಂತ. ಏನಾಗಿದ್ದೀರಿ, ಏನಾಗಿದ್ದೀರಿ ಅವಳಿಗೆ? ಏನು ಆಗಿಲ್ಲ, ಸ್ವಂಟಾನೇ 46 inch ಇರಬೇಕಾದ್ರೆ ಇನ್ನು ಯಾವ್ಯಾವ್ದು ಎಷ್ಟೆಷ್ಟು ಇಂಚ್ ಇರಬಹುದು? 70 mm ಸಿನಿಮಾ ಸ್ಕೋಪ್. ಅದು ನನ್ನ ದೌರ್ಭಾಗ್ಯ ತಿಪ್ಪಣ್ಣ. ನಾನೇನು ಮಾಡ್ಲಿ, ಮದುವೆ ಆಗೋಕ್ ಮುಂಚೆ ಅವಳು ಸೊಂಟ 14 inch ಇತ್ತು. ಸರಿಯಾಗಿ ತುಪ್ಪ ತಿನ್ನಿಸಿದಿ, ಆಲೂಗಡ್ಡೆ ಹುಳಿ ಆಲೂಗಡ್ಡೆ ಪಲ್ಯ ತಿನ್ನಿಸಿದಿ, ಉಬ್ಬಿ ಬಿಟ್ಟಾಳ. 14 ಹೋಗಿ 46 ಆಯ್ತು. ಮತ್ತೆ ನನಗಂತ ನಮ್ಮ ಮಗ ಅಲ್ವೋ ಆ ನಮ್ಮೂನಿ ಅಳತೆಗೆ ಸರ್ಕಸ್ ಟೆಂಟ್ ಹೊಲಿದೇನೆ ನಂಗ ಹೊಲಿತಾರೇನು? ಹೋಗರೇ ಹೋಗ ಹೋಗ ಇಪ್ಪಣ್ಣ, ಇಪ್ಪಣ್ಣ ಹಾಗಾದ್ರೂ ಮಾಡಿ, ಇದ್ದಿದ್ರಲ್ಲೇ ಸ್ವಲ್ಪ ಸರಿ ಮಾಡಿ ಹೊಲ್ದು ಕೊಡೋಣ. ನಾನು ಬಡವ, ಈ ತುಟ್ಟಿ ಕಾಲದಲ್ಲಿ ಹೊಸಾದ್ ಹೊಲ್ಸೋದೇ ಕಷ್ಟ ಅಂತಾದ್ರಲ್ಲಿ. ಏನಂದೆ ನೀನು? ಬಡವನ ಊಕಣ್ಣ ಅಂದ್ರೆ ಪ್ರಕೃತಿಲ ಇಲ್ಲ ಹಣದಲ್ಲ? ಪ್ರಕೃತಿಲಲ್ಲ, ದುಡ್ಡಲ್ಲಿ ಕಣಣ್ಣ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರೇ ತಮ್ಮ? ನನ್ನ ಜೊತೆ ಬಾರು, ಕಡಿಮೆ ಕಡಿಮೆ ಅಂದ್ರೆ ನಿಮ್ಗೆ 10-15 ಕನಿಷ್ಠ ಪಕ್ಷ 40,000 ರೂಪಾಯಿ ಕೊಡಿಸ್ಬಿಡ್ತೀನಿ. ಯಾವ ಬ್ಯಾಂಕ್ ನಲ್ಲೂ ಸಾಲ ಕೊಡೋದಿಲ್ಲ, ಎಲ್ಲಾ ಬ್ಯಾಂಕ್ ನಲ್ಲೂ ಸಾಲ ಮಾಡಿದೀನಿ, ತಿರುಗಿ ಇನ್ನೂ ಕೊಟ್ಟಿಲ್ಲ. ಬ್ಯಾಂಕ್ ಇಂದ ಸಾಲ ಕೊಡ್ಸಕ್ಕೆ ನಾನೇನು ಜನಾರ್ದನ ಪೂಜಾರಿನ? ಇದು ಸಾಲ ಅಲ್ಲಲೇ, ನೆಟ್ ಕ್ಯಾಶ್. ಅದು ಹೆಂಗಣ್ಣ? ಸೀದಾ ಆಸ್ಪತ್ರೆಗೆ ಹೋಗೋಣ, ನಿನ್ನ ಆರೋಗ್ಯ ಎಲ್ಲ ಚೆಕಪ್ ಮಾಡಿಸಿಬಿಡೋಣ. ಸರಿ ಇತ್ತು ಅಂತಂದ್ರೆ ನಿನ್ನ ಕಿಡ್ನಿನ ಅಲ್ಲಿ ತೆಗೆದು ಕೊಡು. ನಿನಗೆ ಕಡಿಮೆ ಅಂದ್ರೆ 10-40,000 ರೂಪಾಯಿ ಸಿಗ್ತದೆ ನೋಡು. ಬಡ್ಡಿ ಇಲ್ಲ, ಮಾಲ್ ವಾಪಸ್ ಕೇಳಬಾರದು, ಇದು ಹೊಸ ಸ್ಕೀಮ್. ಏನಂತಿ? ಅಲ್ಲ ಕಣಣ್ಣ, ಸಿಡ್ನಿ ಅಂದ್ರೆ ಅದ್ಯಾವುದೋ ದೂರ ದೂರು ಅಂತ ಕೇಳಿದ್ದೆ. ಅವನ ಕಿಡ್ನಿ ಸಿಡ್ನಿ ಒಂದು ಗೊತ್ತಿಲ್ಲ ಇನ್ನ ನಮಗನಿಗೆ. ಸಿಡ್ನಿ ಊರಲ್ಲೇ, ಕಿಡ್ನಿ ಅಂದ್ರೆ ನಮ್ಮ ದೇಹದ ಒಂದು ಭಾಗ ಅದು. ಇದು ಒಬ್ರಿಗೆ ಎರಡೆರಡು ಇರುತ್ತೆ. ಅದು ಶ್ರೀಮಂತರಿಗೆ ಕಿಡ್ನಿ ಅಕಸ್ಮಾತ್ ಫೇಲ್ ಆದ್ರೆ ನಿನ್ನಂತ ಬಡವರಿಂದ ಅಲ್ಲಿ ಪಾಸ್ ಆಗಿಬಿಡುತ್ತದೆ. ಬಡವರಿಗೆ ದೇವರು ಕೊಟ್ಟು ವರಲೇ ಇದು. ಒಂಟಿಗೆ ಇನ್ನೊಂದು ಟ್ಯಾಂಕ್ ಇರ್ತದೆ ನೀರಿಂದು, ಗೊತ್ತದೇನು? ಮರಳಗಾಡಿನಲ್ಲಿ ಹೋಗುವಾಗ ಈ ನೀರನ್ನ ಮತ್ತದೇ ಕುಡಿಬಹುದು. ಹಂಗೆ ಭಗವಂತ ಮನುಷ್ಯನಿಗೆ ಎರಡೆರಡು ಕಿಡ್ನಿ ಕೊಟ್ಟಿದ್ದಾನೆ. ಏನಾದ್ರೂ ಒಂದು ತೆಗೆದು ಕೊಟ್ಟು ಬಿಡಪ್ಪ. ಅಲ್ಲೋ ನಿನಗಾರ ಎರಡೇ ಹಾಕ್ಬೇಕು? ಒಂದಿದ್ರೂ ಜೀವನ ನಡೀತದೆ ಅಂದ್ರೆ ಎರಡು ಯಾಕಪ್ಪ ಬೇಕು? ಸುಮ್ಮನೆ ಲಗೇಜ್ ಜಾಸ್ತಿ ಆಗ್ತದೆ, ಮತ್ತೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಒಂದು ತೆಗೆದು ಕೊಟ್ಬಿಡು, ಆರಾಮಾಗಿ ಅಲ್ಲೇ ಎಣಿಸ್ಕೊಂಡು ಬಂದ್ಬಿಡುವಂತೆ. 40,000 ಆಗರ್ಭ ಶ್ರೀಮಂತ ಆಗಿಬಿಡ್ಬಹುದು. ಏನ್ ಗುರು, ಯಾರನ್ನೋ ಏಕದಮ್ ಶ್ರೀಮಂತ ಮಾಡಕ್ ಹೊರಟಿದ್ಯಲ್ಲ. ಬಾರ್ಲಾ ಕಟಿಂಗ್ ಕಲ್ಲಪ್ಪ, ನಿನಗೆ ಕಾಯ್ತಾ ಇದ್ದೆ ಬಾರಪ್ಪ. ಹಾ ನೋಡು, ಇವನು ಬಹಳ ಬಡವ ಅಂತೆ, ಅದಕ್ಕೆ ಇವನ್ನ ಒಂದು ಕಿಡ್ನಿನ ಆಪರೇಷನ್ ಮಾಡಿಸಿಬಿಟ್ಟು ಯಾರಿಗಾರು ಶ್ರೀಮಂತರಿಗೆ ಮಾರಿಸಿಬಿಟ್ಟು ಇವನ್ನ ಸುಲಭೋಪಾಯದಲ್ಲಿ ಶ್ರೀಮಂತನ ಮಾಡಿಬಿಡೋಣ ಅಂತ. ಕಿಡ್ನಿ ಅಂದ್ರೆ ಏನಣ್ಣ ಅದು? ಮೂತ್ರ ಪಿಂಡ ಕಣಲೇ, ಮೂತ್ರ ಪಿಂಡ ಪಿಂಡ ಕಣಲೇ, ಪಿಂಡ ಪಿಂಡ ಅಂದ್ರೆ ಗೊತ್ತಿಲ್ವೇನ್ಲೆ ನಿನ್ಗೆ? ಅದೇ ಬ್ರಾಹ್ಮಣರು ಯಾರಾದ್ರೂ ಸತ್ರ ಕಾಗೆ ಗಿಡ್ತಾರಲ್ಲ ತಿತಿಲಿ, ಪಿಂಡ ಪಿಂಡ. ಇದು ಮೂತ್ರ ಪಿಂಡ, ಅದು ಕಾಗೆ ಪಿಂಡ. ಏನ್ ಗುರು, ನೋಡಿದ್ರೆ ಒಳ್ಳೆ ನಿರಾಶ್ರಿತರ ಹಂಗ ಕಾಣಿಸ್ತಾರೆ. ಇವನಿಗೆ ಏನೇನೋ ಬೋಧನೆ ಮಾಡ್ತಿದ್ಯಲ್ಲ. ನಾನು ನಿರಾಶ್ರಿತನ?
ಅದ್ಯಾಕಪ್ಪ ಅಷ್ಟು ಸಂಕಟಪಟ್ಕೊಂಡು ಹೇಳ್ತೀಯ? ನಾನು ನಿರಾಶ್ರಿತನ ಅಂತ. ಇಂದಿನ ಬೆಂಗಳೂರಿನ ನಿರಾಶ್ರಿತನೇ ಮುಂದಿನ ಆಗರ್ಭ ಶ್ರೀಮಂತ. ಅವನಿಗೆ ಸಿಕ್ಕುವುದು ಸೈಟ್ಗಳು. ಅಂದ್ರೆ ಮಧ್ಯಮ ವರ್ಗದವ್ರಿಗೆ ಸೈಟ ಇಲ್ಲ ಅಂತೀಯ? ಓಳಿ ಮಗನೇ, ಮಧ್ಯಮ ವರ್ಗದವ್ರಿಗೆ ಸೈಟ್ ಎಲ್ಲಿದೆ? ಇಲ್ವಾ? ಯಾವ ಸರ್ಕಾರ ಯಾವ ಪೇಪರ್ ನಲ್ಲಿ ಆಹ್ವಾನ ಕೊಟ್ಟಿದೆಯೋ ಮಧ್ಯಮ ವರ್ಗದವ್ರಿಗೆ ಸೈಟ್ ಕೊಡ್ತೀವಿ ಅಂತ? ಏನಿದ್ರು ಬಡವರಿಗೆ, ನಿರಾಶ್ರಿತರಿಗೆ, ಬೇರೆ ಊರಿಂದ ಇಲ್ಲಿ ವಲಸೆ ಬಂದವರಿಗೆ ಸೈಟ್ ಸಿಗುತ್ತೆ. ಕೊಚ್ಚೆ ಗುಂಡಿ ಪಕ್ಕದಲ್ಲಿ ನಿನ್ನೊಂದು ಗುಡಿಸ್ ಹಾಕೋ, ನನ್ನ ಮಗನೇ. ಆ ಗುಡಿಸ್ ಮುಂದಿನ ಸಾರಿ ಭಾರಿ ಬಿಲ್ಡಿಂಗ್ ಆಗಿರುತ್ತೆ. ಸರ್ಕಾರವೇ ಅವ್ರಿಗೆ ಕಟ್ಟಿಸ್ಕೊಡುತ್ತೆ, ಯಾಕೆಂದ್ರೆ ಅವ್ರು ಓಟ್ ಇವ್ರಿಗೆ ಬೇಕಲ್ಲೋ. ಮಧ್ಯಮ ವರ್ಗದವ್ರಿಗೆ ಸೈಟ್ ಸಿಗಲ್ಲ, ಆಗರ್ಭ ಶ್ರೀಮಂತನಿಗೆ ಸಿಗತ್ತೆ. ಯಾಕೆಂದ್ರೆ ಅವನ ಹತ್ರ ದುಡ್ಡು ಇರುತ್ತೆ, ತಗೊಂಡ್ಬಿಡ್ತಾನೆ. ಬಡವನಿಗೆ ಬಡವ ಅಂತ ಕೊಟ್ಟು ಬಿಡ್ತಾರೆ. ಮಧ್ಯಮ ವರ್ಗದವ್ರನ್ನ ಯಾರು ಕೇಳ್ತಾರೆ? ಹಂಗಾದ್ರೆ ಈ ಜನ್ಮಕ್ಕೆ ನಮಗೆ ಮಧ್ಯಮ ವರ್ಗದವ್ರಿಗೆ ಬೆಂಗಳೂರಲ್ಲಿ ಸೈಟ್ ಇಲ್ಲ ಅನ್ನು. ಸಿಗತ್ತೆ. ಯಾವಾಗ ತಗತ್ತಾರೆ? ಮಧ್ಯಮ ವರ್ಗದವ್ರು ಸೈಟ್ ತಗತ್ತಾರೆ. ಎಲ್ಲಾ ಏರಿಯಾದಲ್ಲೂ ನೋಡ್ಕೊಂಡ್ ಬಂದ್ಬಿಡ್ತಾರೆ. ತಗತ್ತೀನಿ ತಗತ್ತೀನಿ ತಗತ್ತೀನಿ, ನಾಳೆ ತಗತ್ತೀನಿ ನಾಳೆ ತಗತ್ತೀನಿ ಅಂತ ಅಷ್ಟ್ರಲ್ಲ ಸತ್ತೋಗಿ ಬಿಟ್ಟಿರ್ತಾರ. ಆಮೇಲೆ ಶಿವಾಯಣ್ಣಮ್ಮ, ಗಣ್ಯ ವ್ಯಕ್ತಿಗಳಿಗೆ ಆದ್ಯತೆಯ ಆಧಾರದ ಮೇಲೆ 60-40, ಕೊಚ್ಚೆಗುಂಡಿ ಪಕ್ಕದಲ್ಲಿರೋರಿಗೆ 20-30, ಮಧ್ಯದಲ್ಲಿದ್ದವರಿಗೆ ಶಿವಾಯಣ್ಣಮ್ಮ ಹರಿಶ್ಚಂದ್ರ ಘಾಟ್ಗೆ ಜೈ. ಅಲ ಗುರು, ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು, ನಾನು ಬಿಡಿಎಗೆ ಹಣ ಕಟ್ಟಿ 8 ಆಯ್ತು, ಇಷ್ಟೊತ್ತಿಗೆ ಕ್ರೆಡಿಟ್ ಕೊಟ್ರ ಇಲ್ಲ, ಹಣ ವಾಪಸ್ ಕೊಟ್ರ ಅದು ಇಲ್ಲ, ನಮಗೆ ಬಡ್ಡಿ ಸಮೇತ ಹಣ ಕೊಡಿಸ್ಬಿಡಪ್ಪ ಸಾಕು. ಕಷ್ಟಪಟ್ಟು ಇನ್ನೊಂದು 10-15 ನಿನಗೆ ಸೈಟ್ ಆರ ಕೊಡಿಸ್ತೀನಿ, ಬಡ್ಡಿ ದುಡ್ಡು ಮಾತ್ರ ವಾಪಸ್ ಕೇಳ್ಬೇಡ. ಯಾಕೆ ಬಡ್ಡಿ ಕೊಡಲ್ಲ? ಬೋಳೆ ಮಗನೇ, ನಿನ್ನ ಹಣದ ಬಡ್ಡಿಯಿಂದ ಅಲ್ವೇನೋ ಬಿಡಿಎ ಕೆಲಸಗಾರರಿಗೆ ಸಂಬಳ ಸಿಗ್ತಾ ಇರೋದು? ಅದನ್ನು ಕೊಟ್ಬಿಟ್ಟು ಅವ್ರನ್ನ ತಿರುಪೆ ಎತ್ತಾಕ ಹೋಗೋ ಅಂತೀಯನೋ ಬೋಳೆ ಮಗನೇ? ಅಂತಾದ್ರಲ್ಲಿ ಇವ ನನ್ನನ್ನ ನಿರಾಶ್ರಿತ ಅಂದ. ಅನ್ಲಿ ಬಿಡಪ್ಪ, ನಿರಾಶ್ರಿತರು ಅಂದ್ರೆ ಏನಪ್ಪ ತಪ್ಪು? ನಮ್ಮ ದೇಶ ನಿರಾಶ್ರಿತರಿಗೆ ಆಶ್ರಯ ಕೊಡೋಕೆ ಇರೋದು. ಈಗ ನೋಡಪ್ಪ, ಲಂಕಾದಿಂದ ಭಾರತಕ್ಕೆ ಬಂದ್ರು ಅವ್ರಿಗೆ ಆಶ್ರಯ ಕೊಟ್ವಿ, ಬಾಂಗ್ಲಾದಿಂದ ಬಂದ್ರು ಅವ್ರಿಗೆ ಆಶ್ರಯ ಕೊಟ್ವಿ, ಪಾಕಿಸ್ತಾನದಿಂದ ಬರ್ತಾನೇ ಇದ್ದಾರೆ, ಟಿಬೆಟ್ ನಿಂದ ಬಂದು ಬಹಳ ದಿವಸ ಆಗೋಯ್ತು, ಅವ್ರಿಗೆ ಮನೇನೂ ಕಟ್ಟಿ ಜಮೀನು ಕೊಟ್ಟಿದೀವಲ್ಲಪ್ಪ. ಟಿಬೆಟ್ನವರಿಗೆ ಎಲ್ಲಿ ಗುರು ಅದು ಮನೆ ಜಮೀನು ಕೊಟ್ಟಿದ್ದು? ಕಾರವಾರ ಜಿಲ್ಲಾ ಮುಂಡಗೋಡ, ಕೊಡಗಿನ ಕುಶಾಲ್ ನಗರ. ಅಲ್ಲಿ ನಮ್ಮವ್ರ ಜಮೀನ ಅವ್ರಿಗೆ ಕೊಟ್ಟು, ಅವ್ರಿಗೆ ಕೊಟ್ಟಿರುವ ಜಮೀನಲ್ಲಿ ಕೊಟ್ಟವರಾದ ನಾವೇ ದುಡಿತಾ ಇದೀವಲ್ಲಪ್ಪ. ಅಲ್ಲ ಗುರು, ಮತ್ತೆ ಟಿಬೆಟ್ನವ್ರು ಅಂದ್ರೆ ಹೊಟ್ಟಿಗಿಲ್ದೆ ಇರೋರ್ ತರ ಅಲಿತಿರ್ತಾರೆ? ಹೋಗಿ ನನ್ನ ಮಗ ಏನ್ ತಿಳ್ಕೊಂಬಿಟ್ಟ ಅಂತಂದ್ರೆ, ಬೆಂಗಳೂರು ಕೆಂಪೇಗೌಡ ರಸ್ತೆಯಲ್ಲಿ ಗುಲಾಬಿ ಮಾರ್ತಾರಲ್ಲ, ಆ ಟಿಬೆಟ್ನವ್ರು ಅಂತ ತಿಳ್ಕೊಂಬಿಟ್ಟಿದ್ದಾನೆ. ಇವರು ಅವರು ಒಂದೇ, ಅಲ್ಲಿ ಜಾಗ ಸಿಗದೆ ಇದ್ರಿಂದ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅವರು. ಒಟ್ಟಿನಲ್ಲಿ ನಮಗೆ ಇಲ್ಲೇ ಇದ್ರೂ ಚಿಂತೆ ಇಲ್ಲ, ಬೆಂಗಳೂರು ನಿರಾಶ್ರಿತರ ಹೆಡ್ ಆಫೀಸು. ಜಾಗ ಕೊಡೋದು, ಆಮೇಲೆ ಅವ್ರ ಕಡೆಯಿಂದ ವಧಿಸ್ಕೊಳ್ಳೋದು, ನೀರು ಕೊಡೋದು, ಆಮೇಲೆ ನಮಗೆ ನೀರೆಲ್ಲ ಪೋತ ಭಯ ಪಡ್ಕೊಳ್ಳೋದು. ಈಗೇನಂತೀ ಸರ್ಕಸ್ ಲಂಗ? ಮನೆಗೆ ಹೋಗಿ ನನ್ನ ಹೆಂಡ್ತೀನಿ ಕೇಳಿ ಆಮೇಲೆ ಬಂದು ಹೇಳ್ತೀನಣ್ಣ. ಓ, ಇವನ್ ಎಲ್ಲದಕ್ಕೂ ಹೆಂಡ್ತೀನಿ ಕೇಳಿಯೇ ಮಾಡೋದು. ಅಪ್ಪ, ನಿಮಗೆ ಮಕ್ಕಳೇ ಎಷ್ಟೋ? ಬರೀ 5 ಕಣಣ್ಣ. 5? ಶಿವಶಿವ, ಹಾಗಾದ್ರೆ ನಿನ್ನ ಹೆಂಡ್ತೀನಿ ಕೇಳಕ್ ಹೋಗ್ಬೇಡಪ್ಪ. ಕೇಳಿದ್ರೆ ಎರಡೂ ಕಿಡ್ನಿನ ಕೊಟ್ಟು ಬನ್ನಿ ಅಂದ್ಬಿಡ್ತಾಳೆ ಕಣಪ್ಪ. ಸೀದಾ ನೀನ್ ಆಪರೇಷನ್ ಥಿಯೇಟರ್ಗೆ ಹೋಗ್ಬಿಡು, ಒಂದು ಆಟೋ ರಿಕ್ಷಾ ಮಾಡ್ಕೊಂಡು. ಯೋಚನೆ ಮಾಡ್ತೀನಣ್ಣ. ನೋಡಪ್ಪ, ನಿನಗೆ ಆಪರೇಷನ್ ಏನಾದ್ರೂ ಚೀಪ್ ಆಗಬೇಕು ಅಂತಿದ್ರೆ ನನಗೆ ಹೇಳು. ನನಗೆ ಹೇಗಿದ್ರು ಕಟಿಂಗ್ ಮಾಡಿ ಅಭ್ಯಾಸ ಇದೆ, ಈಗ ಕಿಡ್ನಿನೂ ಕಟ್ ಮಾಡಿದ್ರೆ ಆಯ್ತು. ಏನಲ್ಲಿ, ಅವನ ಹೆಣನೇ ಬೀಳಿಸ್ಬೇಕು ಅಂತ ಮಾಡಿದೀಯನೋ ಕಲ್ಲ. ಹಾಗಲ್ಲ ಗುರು, ಒಂದ್ 2 ಕೇಸ್ ಫೇಲ್ ಆದ್ರೂ ಆಮೇಲೆ ಹಿಡ್ತ ಸಿಕ್ಕೇ ಸಿಕ್ಕುತ್ತೆ. ಓ, ನೀನೊಂಥರ ಡೂಪ್ಲಿಕೇಟ್ ಡಿಗ್ರಿ ಡಾಕ್ಟರ್ ಇದ್ದಂಗೆ. ಒಂದ್ 8-10 ಹೆಣ ಬಿದ್ದ ಮೇಲೆ ನೀನ್ ಇನ್ನೊಬ್ರು ಬದುಕ್ಸಕ್ ಹೋಗೋದು. ಹಿಡ್ತಾ ಅಂತ ಹಿಡ್ತಾ ಲೇ, ಅದು ಆಪರೇಷನ್ ಅಲ್ಲಿ ಕಟಿಂಗ್ ಅಲ್ಲ. ಇನ್ನು ಬಟ್ಟೆನೆ ಸರಿಯಾಗಿ ಕಟ್ ಮಾಡಕ್ ಬರೋದಿಲ್ಲ ಮಗನಿಗೆ, ಆಪರೇಷನ್ ಹೊಂಟಾನೆ ಮಗ. ನಿನ್ನ ಕಟಿಂಗ್ ಸೆಲೂನ್ ನಲ್ಲಿ ಮಂದಿ ನಿನ್ ಸುಮ್ಮನೆ ಬಿಟ್ರು ಅಂತ ಇಲ್ಲಿವರೆಗೆ ನೀನು ಬದುಕಿದೀಯ ಮಗನೇ. ಇಲ್ಲೇನಾರ ಹಂಗ್ ಮಾಡಕ್ ಹೋಯ್ತು ಅಂದ್ರೆ ವಾದ್ದೊಳಗ ಹಾಕಿ ನಿನಗೆ ಕಟಿಂಗ್ ಮಾಡಿಬಿಡ್ತಾರೆ. ನೋಡ್ ಗುರು, ಅದೇ ಬೇಡ ಅನ್ನೋದು. ನೀ ನನ್ನ ಹಳೆ ವೃತ್ತಿ ಬಗ್ಗೆ ಏನು ಹೇಳ್ಬೇಡ. ನಮ್ಮ ಹೇರ್ ಕಟಿಂಗ್ ನಲ್ಲಿ ಈ ದೇಶಕ್ಕೆ 6 ರೂಪಾಯಿ ಆದಾಯ ಇದೆ ಗೊತ್ತಾ ಗುರು? ಹೆಂಗಲಿ ಅದು? ಹೆಂಗ? ತಿರುಪತಿ ತಿರುಪತಿ ಗೊತ್ತದ ಹೇಳಲೆ, ಏರ್ಸ್ ಹೇಳ್ಬೇಡ. ತಿರುಪತಿ ನಂಗೆ ಗೊತ್ತಾಗೋದಿಲ್ಲೇನು. ಮೊನ್ನೆ ಮೀಟಿಂಗ್ ಆಯ್ತಲ್ಲಪ್ಪ, ಯಾರು ಏರಿಸ್ಬೇಕು, ಯಾರು ಇಳಿಸ್ಬೇಕು, ಯಾರು ಹೆಂಗೆಂಗ್ ಬೋಳಿಸ್ಬೇಕು ಅಂತ ಅದೇ ತಾನೆ. ಹಾ, ಅದು ನಮ್ಮ ಹೆಡ್ ಕ್ವಾರ್ಟರ್.
ತಿರುಪತಿ ಒಂದರಲ್ಲಿ 650 ಜನ ನಮ್ಮ ಕುಲ ಬಾಂಧವರಿದ್ದಾರೆ. 4 ನಿಮಿಷಕ್ಕೆ ಒಂದು ತಲೆ, ಹಾಗೆ ದಿವಸಕ್ಕೆ 25,000 ಜನ ತಲೆ ಬೋಳಿಸ್ತೀವಿ. 1 ಕೆಜಿ ಕೂದಲಿಗೆ 28 ರೂಪಾಯಿ ಬೆಲೆ ಇದೆ. 12 ಇಂಚದ ಉದ್ದದ ಕೂದಲಿಗೆ 600 ರೂಪಾಯಿ ಬೆಲೆ ಇದೆ. ಅಂಥದ್ರಲ್ಲಿ ಕಟಿಂಗ್ ವಂಶದವನಾದ ನನಗೆ ಕಟಿಂಗ್ ವಿಷಯ ಹೇಳ್ತೀಯಾ ಗುರು? ತಪ್ಪಾಯ್ತಪ್ಪ, ನಂದು ತಪ್ಪಾಯ್ತು. ಇನ್ನೇನಾರು ಅಂದ್ರೆ ನೀನು ನನ್ನ ತಲೆನೇ ಬೋಳಿಸ್ಬಿಡ್ತೀಯಲೇ. ನಿನ್ನ ಕತ್ತಿಗಿಂತಲೂ ಮಗನೇ ನಿನ್ ನಾಲ್ಗೆ ಬಹಳ ಹರ್ತಾ ಇದೆ ಕಣಲೇ. ತಪ್ಪಾಯ್ತಲೇ. ಎಷ್ಟಾದ್ರೂ ನಾನು ನಿನ್ನ ಶಿಷ್ಯ ಗುರು. ನನ್ನಂಥ ಒಬ್ಬ ಹೀರೋ ನಿಮ್ಮ ಅಂಗಡಿಲಿ ಬಟ್ಟೆ ಕತ್ತರಿಸ್ತೀನಿ, ಯಾಕೆ ಗೊತ್ತಾ ಗುರು? ಅದನ್ನಷ್ಟು ಉದುರಿಸಿ ಬಿಡಪ್ಪ ನಿನ್ನ ಬಾಯಿಂದ. ಹಿಂದೆ ಕೂದಲು ಕಟ್ ಮಾಡ್ತಾ ಇದ್ದಾಗಲೂ ನನ್ನ ಕಟಿಂಗ್ ಕಲ್ಲಪ್ಪ ಅಂತಿದ್ರು, ಈಗ ಬಟ್ಟೆ ಕಟ್ ಮಾಡುವಾಗಲೂ ಕಟಿಂಗ್ ಕಲ್ಲಪ್ಪ ಅಂತಾರೆ. ಆ ಕಟಿಂಗ್ ಅನ್ನೋ ಹೆಸರು ನಮ್ಮ ವಂಶದ ಹೆಗ್ಗಳಿಕೆ. ಗೊತ್ತಾಯ್ತಾ ಗುರು? ಲೇಕಲ್ಲಪ್ಪ, ಹೆಂಗು ನೀನು ಕಟಿಂಗ್ ನಲ್ಲಿ ಬಹಳ ಎಕ್ಸ್ಪರ್ಟ್ ಮಗನ ನೀನು? ಈ ಜೇಬು ಕಟ್ಟು ಮಾಡೋ ಕೆಲಸ ಯಾಕೆ ಮಾಡಬಾರ್ದು? ಅದ್ರಾಗೆ ಬಹಳ ಇನ್ಕಮ್ ಐತಲೇ. ಮೂಗುರು, ಆ ಕೆಲಸ ಟ್ರೈನಿಂಗ್ ನಾನು ಬಾಂಬೆಲೆ ತಗೊಂಡಿದ್ದೀನಿ. ಆದ್ರೆ ಈಗ ನಮ್ಮ ದೇಶದಾಗ ಎಲ್ಲ ಬಡವರೇ ಜಾಸ್ತಿ ಆಗ್ಬಿಟ್ಟವ್ರೆ. ನಾವೇನೇ ಕಷ್ಟಪಟ್ಟು ಕಟ್ ಮಾಡಿದ್ರು 5-10 ರೂಪಾಯಿಗಿಂತ ಜಾಸ್ತಿ ಸಿಗೋಲ್ಲ ಗುರು. ಅಲ್ಲೇ ಐತೆ ನೋಡು ಸೀಕ್ರೆಟ್ ಮಗನೇ. ನಿಮ್ಮಂಥವ್ರು ಜೇಬು ಕಟ್ಟು ಮಾಡ್ತೀರಿ ಅಂತಲೇ ನಾವು ಜೇಬ್ನ ಬೇರೆ ಬೇರೆ ಕಡೆ ಇಟ್ಟುಬಿಡ್ತೀವಿ. ಈಗ ನಾವು ಒಳಗಿಂದೊಳಗೆ ಜೇಬು ಇಡ್ತೀವಲ್ಲೇ, ಅದರಿಂದಲೇ ನಿಮಗೆ ಒಂದು ಪೈಸಾ ಸಿಗದಂಗೆ ಆಗಿರೋದ ಮಗನೇ. ನೋಡಿದ ಗುರು, ಎಷ್ಟು ಅನ್ಯಾಯ ಮಾಡ್ತಿದ್ದಿ ನಮ್ಮ ಸಮಾಜಕ್ಕೆ, ನಮ್ಮ ಜನಕ್ಕೆ. ಇದು ಅನ್ಯಾಯ ಮಾಡ್ದಂಗಲ್ವಾ? ನಿನಗೆ ಹೇಳ್ತೀನಿ ನೋಡೋ. ಅಲ್ಲಲೇ, ಲಕ್ಷ್ಮಿ ಅಂದ್ರೆ ದೇವರು ಹೌದಲ್ವಾ? ಹೌದು. ಅದಕ್ಕೆ ನಾವು ಪೂಜೆ ಮಾಡ್ತೀವೋ ಇಲ್ವೋ? ಮಾಡ್ತೀವಿ. ಓದಿನ ಕಡ್ಡಿ ಬೆಳಗ್ತೀವಿ, ಅಮ್ಮ ತಾಯಿ ಅಂತ ಕೈ ಮುಗಿತೀವಿ, ಕಾಪಾಡಮ್ಮ ಅಂತೀವಿ ಅಲ್ವಾ? ಹೌದು. ಅದಕ್ಕೆ ಮೊದಲು ಜೇಬ್ನ ಶರ್ಟಿನ ಎಡಗಡೆ ಅಂದ್ರೆ ಹೃದಯಕ್ಕೆ ಸರಿಯಾಗಿ ತಾಗುವ ಹಾಗೆ ಮರ್ಯಾದೆ ಕೊಟ್ಟು ಇಡ್ತಿದ್ವಿ ಎಡಗಡೆಗೆ. ಈಗೆಲ್ಲ ಆಯ್ತಪ್ಪ, ಜೇಬ್ ಎಲ್ಲಿಡ್ತಾ ಇದಾರೆ? ಈಗ ಎಲ್ಲಿಡ್ತಿದ್ದಾರೆ? ಕುಂಡಿಯಾಗೆ, ಮಂಡಿಯಾಗೆ, ಈ ತೊಡೆ ಸಂಧಿಯಾಗಿಟ್ರೆ ಲಕ್ಷ್ಮಿ ಇನ್ನೆಲ್ಲಿ ಇರ್ತಾಳಲೆ, ಯಾಕರ್ಸ್ ಮುಗಿದು ಹೋಗ್ಬಿಡ್ತಾಳಪ್ಪ. ಓ, ಹಾಗಾದ್ರೆ ನೀನು ಮೊದಲು ಪ್ಯಾಂಟು ಶರ್ಟು ಹುಲಿತಿದ್ದಿ ಅಂದಂಗಾಯ್ತು. ಅಲ್ಲ ಗುರು, ಒಮ್ಮೆಲೆ ಈ ಜೆಂಟ್ಸ್ನಿಂದ ಲೇಡೀಸಿಗೆ ಹೆಂಗ್ ಜಂಪ್ ಆದಿ? ಈಗ ಟೈಲರ್ಗಳಿಗೆ ಗಂಡಸರಿಂದ ಹೆಚ್ಚಿಗೆ ಆದಾಯ ಇಲ್ಲಲೇ. ಎಲ್ಲ ರೆಡಿಮೇಡ್ ಸಿಕ್ಬಿಡ್ತವೆ, ಅಂಗಡಿ ಮುಂದೆ ತೂಗ ಹಾಕಿರ್ತಾರ, ಯಾವ್ದೊಂದ್ ತಗಲಾಕೊಂಡು ಹೋಗ್ಬಿಡ್ತಾರೆ. ಹೆಂಗಿದಾವ್ ನೋಡಲೇವು? ಹೌದು, ಸಿಮೆಂಟಿನ ಚೀಲ ಇದ್ದಂಗ ಇರ್ತಾವ ಶರ್ಟ್ಗಳು. ಹೆಣ್ಮಕ್ಳದ್ ಹಂಗಲ್ಲಪ್ಪ, ಬರಬ್ಬರಿ ನಮ್ಮ ಹತ್ರ ಅಳತೆ ತಗೊಂಡು ನಮ್ಮ ಹತ್ರ ಫಿಟ್ಟಿಂಗ್ ಮಾಡಿಸ್ಕೊಂಡೆ ಹೋಗ್ಬೇಕವ್ರು. ಗುರು, ಹೇಳ್ತಾ ಹೇಳ್ತಾ ಏನೇನೋ ಹೇಳ್ತಿದ್ದಿ ನೀನು. ನಿಜ ಕಾಣಲೇ, ನಾನು ಹೇಳ್ತಾ ಇರೋದು ಹೆಣ್ಣು ಮಕ್ಕಳು ಲಕ್ಷ್ಮಿಗೆ ಬಹಳ ಮರ್ಯಾದೆ ಕೊಡ್ತಾರೆ, ಅದಕ್ಕೆ ಅವಳು ಅಲ್ಲೇ ಜಾಸ್ತಿ ಇರ್ತಾಳಲೆ. ನಾನು ಯೋಚನೆ ಮಾಡಿ ಮಾಡಿ ಲೇಡೀಸ್ ಟೈಲರ್ ಆಗಿನಿ ಮಗನೇ. ಈ ಬ್ಲೌಸ್ ಹೊಲಿತೀವಲ್ಲ, ಅದಕ್ಕೆ ಜೇಬೇನಾರ ಇಡ್ತೀವೇನಲ್ಲ ನಾವು. ಇಲ್ಲ ಗುರು, ಒಳ್ಳೆ ಐಡಿಯಾ. ಅದಕ್ಕೆ ಹೆಣ್ಣು ಮಕ್ಕಳು ದುಡ್ಡೆಲ್ಲ ಪರ್ಸ್ನಾಗಿ ಇಟ್ಟಿರ್ತಾರೆ, ನಾವು ಪರ್ಸ್ನೇ ಕತ್ತರಿಸ್ತೀವಿ. ಅದಕ್ಕೆ ನನ್ನ ಮಗನೇ ನಿಮ್ಗೆ ಮಂಕ್ ದಿಣ್ಣೆ ಅನ್ನೋದು. ಪರ್ಸ್ನಾಗಿರೋದು ಕನ್ನಡಿ, ಪೌಡ್ರು, ಲಿಪ್ಸ್ಟಿಕ್. ಕಿಸ್ ಮೀ. ನಾನಾ ಒಗ್ಗುರು, ನಾನ್ ಕಿಸ್ ಮಾಡಕ್ಕೆ ಹೆಣ್ಣ ಒಗ್ಗೇನೇನಪ್ಪನ ತಗೊಂಬಂದು ಮುಚ್ಚಿಸ್ಕೊಳ ಮಗನೇ. ಕಿಸ್ ಮೀ ಅಂದ್ರೆ ಮುಖಕ್ಕೆ ಹಚ್ಚೋ ಕ್ರೀಮ್. ಹೆಣ್ಣು ಮಕ್ಕಳು ದುಡ್ಡನ್ನ ಯಾರ ಕೈಗೂ ಪಕ್ಕನೆ ಸಿಗದಿರೋ ಜಾಗದಲ್ಲಿ ಇಟ್ಟಿರ್ತಾರೆ. ಅದ್ ಯಾವ ಜಾಗ ಹೇಳು? ಗೊತ್ತಾಯ್ತ ಗುರು, ಅಲ್ಲಿ 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 ಬ್ಲೌಸ್ ಒಳಗೆ, ಹೃದಯ ಸಾಮ್ರಾಜ್ಯದಲ್ಲಿ, ಅದೇ ಎದೆ ಮೇಲೆ ಕಣಲೆ. ಅದಕ್ಕೆ ಲಕ್ಷ್ಮೀ ದೇವಿ ಅವ್ರ ಹತ್ರ ಬಹಳ ದಿವಸ ನಿಲ್ಲೋದು. ನಾವ್ ಇಡಬಾರದ ಜಾಗದಾಗಿಟ್ರೆ ಅವಳು ಹಂಗೆ ಹೋಗೇ ಬಿಡ್ತಾಳಲ್ಲ ಕ್ಯಾಂಪ್ ತಗೊಂಡು. ಹೋಗ್ಲಿ ಬಿಡು ಗುರು, ಮದ್ವೆ ವಿಚಾರ ಏನ್ ಮಾಡ್ದಿ? ಯಾರಾದ್ರೂ ಒಪ್ಪಿದ್ರ ನಿನ್ನ? ಒಪ್ಪದೆ ಏನ್ ಮಾಡ್ತಾರಲೇ, ನನ್ನಂತ ಬಹದ್ದೂರ್ ಗಂಡು ಇನ್ಯಾರಲ್ಲೇ ಸಿಗ್ತಾರೆ. ಒಟ್ನಲ್ಲಿ ಗುರು, ನೀನ್ ಮದ್ವೆ ಆದ್ರೆ ನಾ ಮದ್ವೆ ಆದಂಗೆ, ನಿನ್ನ ಹೆಂಡತಿ ಬೇರೆ ನನ್ನ ಹೆಂಡತಿ ಬೇರೆನಾ? ಮೂಗುರು, ನೀನ್ ಆವಾಗಲೇ ಹೇಳ್ದಿಯಲ್ಲ ಎಲ್ಲಾ ಹೆಣ್ಣು ಮಕ್ಕಳು ನಮ್ಮ ಮನೆಯವ್ರು ಇದ್ದಂಗೆ ಅಂತ. ಮತ್ ನಾನು ಹಂಗೆ ತಿಳ್ಕೊಳ್ತೀನಿ, ನಿನ್ನ ಹೆಂಡತಿ ಬೇರೆ ನನ್ನ ಹೆಂಡತಿ ಬೇರೆನಾ? ಹೌದಲ್ಲ. ಬೇರೆ ಅಲ್ಲ, ನಿನ್ನ ಹೆಂಡತಿ ಬೇರೆ ಅಲ್ಲ. ಹೌದಲ್ಲ. ಖಂಡಿತ ಅಲ್ಲ ಗುರು. ಹೌದಲ್ಲ. ಹೌದು. ಹಾಗಾದ್ರೆ ಮಗನೇ ಮೊದಲು ನಿನಗೆ ಮದುವೆ ಮಾಡಿಸ್ತೀನಿ. ಆ ಬನ್ನಿ ಬನ್ನಿ, ಲಾಟ್ರಿ ಲಾಟ್ರಿ ಲಾಟ್ರಿ, ಸಂಜೆನ ರಿಸಲ್ಟ್ ಬನ್ನಿ ಬನ್ನಿ ಬನ್ನಿ. ಒಂದೇ ಒಂತಗಳೇ ತಿಪ್ಪಣ್ಣ, ಲಾಟ್ರಿ ಲಾಟ್ರಿ ತಿಪ್ಪಣ್ಣ. ನನಗೆ ಲಾಟ್ರಿ ಅಂತೀಯಲ್ಲೇ ಹಲ್ಕಾಸ್ಕೊಳೆ ಮಗನೇ. ಲಾಟ್ರಿ ತಿಪ್ಪಣ್ಣ ಪುನಃ ಹಿಂಗೆ ಅಂತೀಯಲ್ಲೇ ತಿರ್ಬೋಕೆ ನನ್ನ ಮಗನೇ. ಅಣ್ಣ ಅಣ್ಣ, ಲಾಟ್ರಿ ಟಿಕೆಟ್ ಅಣ್ಣ ಅಣ್ಣ.
ಒಂದೇ ಒಂದು ತಕೊಳ್ಳೋಣ ಮಹಾಲಕ್ಷ್ಮಿ, ಒಂದೇ ಒಂದು ನಿಂದೇ ಬೋನಿಗೆ ಒಂದು ತಗೊಂಡು ಪ್ರಯತ್ನ ಮಾಡೋಣ ಸಾಕು. ಏನು ಪ್ರಯತ್ನ ಲೇ ನಮ್ಮನ ಪ್ರಯತ್ನ? ಯಾವನವನು ಪ್ರಯತ್ನ ಅಂತ ಮೂರು ಅಕ್ಷರ ಬರೆದವನು. ಮದ್ವೆ ಮಾಡ್ಕೊಳ್ಳಕ್ಕೆ ಇಲ್ಲಿವರೆಗೂ ಪ್ರಯತ್ನ ಮಾಡಿದೀನಿ, ಆಗಿಲ್ಲ. ಇನ್ನು ಲಾಟ್ರಿ ಟಿಕೆಟ್ಗೂ ಪ್ರಯತ್ನ ಮಾಡೋದು, ಜೀವಮಾನ್ ಬಿಡಿ ಪ್ರಯತ್ನ. ಅಲ್ಲಲೇ ಸಾಯ ತನಕ ಸಾ ಮಾಡಿದ್ರೆ ಭೀಮ ಆಗದ್ ಯಾವಾಗ? ನಮಸ್ಕಾರ ತಿಪ್ಪಣ್ಣವ್ರಿಗೆ. ಅಯ್ಯಯ್ಯೋ ತಪ್ಪಾಯ್ತಪ್ಪ, ನಮಸ್ಕಾರ ಅಂದ್ರೆ 5 ರೂಪಾಯಿ ಕೊಡ್ಬೇಕಲ್ಲ. ಏನ್ರಿ ಟೈಲರ್ ತಿಪ್ಪಣ್ಣವ್ರೆ, ಮೊದಲೇ ತಪ್ಪಾಯ್ತು ಅಂದ್ರೆ ಬಚಾವಾದ್ರಿ, ಇಲ್ಲ ಅಂದ್ರೆ ಮಾತಾಡ್ಸಿದ್ದಕ್ಕೂ ಟ್ಯಾಕ್ಸ್ ಹಾಕಿ ಬಿಡ್ತಿದ್ದೆ. ಏನ್ರಿ ಕುಮಾರಿ ವನಜಾರವ್ರೆ, ಆರಾಮಿದ್ದೀರೇನು? ಚೆನ್ನಾಗಿದ್ದೀನಿ. ಇದೇನಿದು ಲಾಟ್ರಿ ಲಿಂಗಪ್ಪ ನಿಮ್ಮ ಅಂಗಡಿಗೆ ಬಂದ್ಬಿಟ್ಟಿದಾನೆ? ಹೂನವ್ವ, ಲಾಟ್ರಿ ಟಿಕೆಟ್ ತಗೊಳ್ಳಿ ಅಂದೆ, ಅದಕ್ಕೆ ಗಾಂಧಿ ಕುಡಿಬೇಡ ಅಂತಂದ್ರು, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಉಪದೇಶ ಮಾಡ್ತಾ ಇದ್ದಾರೆ. ಪಾಪ, ಗಾಂಧಿ ಕುಡಿಬೇಡಿ ಅಂತಂದ್ರೆ ಕುಡಿತಾ ಇರೋರು ಯಾಕೆ ಬಿಡ್ಬೇಕು ಅಲ್ವೇನ್ರಿ? ಅದು ನಿಜಾನೇ. ಯಾಕೆ ಅಂದ್ರೆ ನಾವು ಬದುಕಬೇಕು ನೋಡಿ. ಕುಡಿಬ್ಯಾಡ್ರಿ ಕುಡಿಬ್ಯಾಡ್ರಿ ಸೇಂದಿ ಹೀಗ ಹೇಳಿ ಸತ್ತೋದ್ರು ಗಾಂಧಿ. ಸೇಂದಿಯಲ್ಲಿರೋ ಮತ್ತು ಗಾಂಧಿ ತಾತನಿಗೆ ಏನು ಗೊತ್ತು ಅಲ್ವೇನ್ರಿ? ಆದರ್ಶ ಆಧುನಿಕ ನಾರಿಮಣಿ ವನಜಾಕ್ಷಿಮಣಿ. ಪುರಾಣ ಹೊಡಿಬೇಡಿ, ಒಂದೆರಡು ಲಾಟ ಟಿಕೆಟ್ ತಗೊಳ್ಳಿ, ಹಣ ಬಂದ್ರೂ ಬರ್ಬೋದು. ಪುಣ್ಯ, ಈ ಕೆಲ್ಸ ಬಿಟ್ಟು ಬರೀ ಬಡ್ಡಿ ದುಡ್ಡಿನಲ್ಲೇ ಆರಾಮಾಗಿರ್ಬೋದಲ್ಲ. ಈಗ ನಾನು ಆರಾಮಿದ್ದೀನಿ, ನನ್ನ ಕಾಯಕ ಶ್ರದ್ಧೆಯಿಂದ ಮಾಡಕತ್ತೀನಿ. ಸಂಜೆಯವರೆಗೆ ದೇಹದ ಎಲ್ಲ ಭಾಗಕ್ಕೂ ವ್ಯಾಯಾಮ ಕೊಟ್ಟು ರಾತ್ರಿ ಒಳ್ಳೆ ನಿದ್ರೆ ಮಾಡ್ತೀನಿ. ಲಾಟ್ರಿ ಹಣದಾಗೆ ನಮ್ಮ ಆರಾಮ್ ಬೇಡ ನಮಗೆ. ಒಂದ್ ವೇಳೆ ಬರ್ಬೋದು ಅನ್ನೋ ಗ್ಯಾರಂಟಿ ಯಾರು ಏನದೇರಿ? ನನ್ನ ಪುಣ್ಯದಿಂದಲಾದ್ರೂ ಬರ್ಬಹುದು. ಹೋಳ್ರಿ ಪಾಪ, ಈ ನೀವೇನ್ರಿ ಬಹಳ ಫೋರ್ಸ್ ಮಾಡಕತ್ತೀರಲ್ರಿ. ಅಯ್ಯೋ ಫೋರ್ಸ್ ಅಲ್ಲ, ಹೋಗರಿತಿದ್ದಾನೆ ತಗೊಳ್ಳಿ ಪಾಪ ಅಂದೆ. ನಾನು ಅದಕ್ಕೆ ಹೇಳ್ತಾ ಇರೋದು ಆ ಪಾಪ ಅನ್ನೋ ಶಬ್ದ ಬೇಡ ಅಂತ. ಎಲ್ಲದಕ್ಕೂ ಪಾಪ ಪಾಪ, ಸತ್ರು ಪಾಪ, ಬದುಕಿದ್ರು ಪಾಪ, ಹುಟ್ಟಿದ್ರು ಪಾಪ, ಏನ್ ಪಾಪ ರೀ? ಹಾಗೆ ನೀವು ಏನೇನು ಆಗಿಲ್ದೆ ಇರೋ ಈ ಲಾಟ್ರಿ ಲಿಂಗಪ್ಪನಿಗೆ ಪಾಪ ಅಂದು ವಕಾಲತ್ ಮಾಡ್ತಿದ್ರಲ್ಲ ಅಂದ್ರೆ ಪಾಪಕ್ಕೆ ಬೆಲೆನೇ ಇಲ್ವೇನ್ರಿ? ಈಗ ಏನಾಯ್ತು, ಲಾಟ್ರಿಲಿ ಏನಾದ್ರೂ 2 ಲಕ್ಷ ರೂಪಾಯಿ ಬಂದ್ರೆ ಏನ್ ಮಾಡಬಹುದು ಅಂತ ತಲೆ ಕೆಡಿಸ್ಕೋಬಹುದು ಅಲ್ವೇನ್ರಿ ಪಾಪ? ಏನ ಪಾಪ ಹೇಳ್ಕೊಂಡಿದ್ದೀರಿ? ನಿಮ್ಗೆ ಪಾಪ ಪಾಪ ಬರೋ ತನಕ ನಿಮ್ಗೇನ್ ಪಾಪ ಹೋಗಂಗ್ ಕಾಣಲ್ಲ. 2 ಲಕ್ಷ ಏನಾದ್ರೂ ಒಮ್ಮೆಗೆ ಹೊಡೆದ್ರೆ ಎದಿ ಹೊಡೆದು ಸತಾಯಿ ಬಿಡ್ತೀನಿ. ಆಗ ನೀವು ಅನ್ಬಹುದು ದೇಶಕ್ಕೆ ತುಂಬಿಬಾರದ ನಷ್ಟ ಅಂತ. ನೀವು ಸತ್ರೆ ತುಂಬಲಾರದ ನಷ್ಟ ಹೇಗಾಗುತ್ತೆ? ಅದನ್ನ ಬೇರೆ ಯಾರಾದ್ರೂ ತುಂಬತಾರೆ. ರೇ 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 ರೇ, ಏನ್ರಿ ನಾನು ಸಾಯೋದನ್ನ ನೀವು ಕಾಯ್ತಾ ಇದೀರೇನ್ರಿ? ರೇ ಹೋಗ್ಲಿ ಬಿಡ್ರಿ, ನೀವ್ ಯಾಕೆ ಜಗಳ ಆಡ್ತೀರಿ? ಒಳ್ಳೆ ಅಸೆಂಬ್ಲಿಯಲ್ಲಿ ಗುದ್ದಾಡ್ದಾಗೆ ಅದು ನಮ್ಮ ಸಂಸ್ಕೃತಿ ಕಾಣಲೆ ತಮ್ಮ. ಎಲ್ಲಾರು ಎದುರಿಗೆ ಉದ್ಧಾರ ಮಾಡೋರಂಗೆ ಗುದ್ದಾಡೋದು, ಹೊರಗೆ ಬರ್ತಲೆ ನಾವೆಲ್ಲ ಒಂದು ಅಂತ ಮುದ್ದಾಡೋದು. ಲಿಂಗಣ್ಣ 2 ಟಿಕೆಟ್ ಕೊಡಪ್ಪ, ಬಂದ್ರೆ ಬರ್ಲಿ ಹೋದ್ರೆ ಹೋಗ್ಲಿ. ಹಾ ಚೆನ್ನಾಗಿ ಉಜ್ಜಿಕೊಡು. ಏನ್ರಿ ಇದು ಉಜ್ಜೋದು ಕಚ್ಚೋದು ಅವೆಲ್ಲ ಏನ್ ಬೇಡಪ್ಪ, ಅಡ್ವಾನ್ಸ್ ಆಗಿ ನಾವ್ 21ನೇ ಶತಮಾನ ಕಾಲಿಡಬಹುದು. ಅಡ್ಡಿ ಇಲ್ಲ ಅಡ್ಡಿ ಇಲ್ಲ, ಕೊಡಪ್ಪ 2 ಟಿಕೆಟ್. ಆಮನೆ ಉಜ್ಜಿಕೊಡ್ಲಿ. ತಾರಪ್ಪ ನಾನೇ ಉಜ್ಜತೀನಿ. ಕೊನೆ ನಂಬರ್ 33. 33ಕ್ಕೆ ಏನು ಇಲ್ಲ ಕಣಮ್ಮ. ಹೆಂಗಿರ್ತಾವಲೆ 63 ಆದ್ರೆ ಏನಾದ್ರೂ ಅಡ್ಜಸ್ಟ್ ಮಾಡಿಬಿಡ್ಬೋದು. 33 ಬೇಕಂದ್ರೆ ಪಾಕಿಸ್ತಾನಕ್ಕೆ ಹೋಗಬೇಕು. ನಾವ್ ಭಾರತ ದೇಶದಲ್ಲೇ ಮಂಗ್ಯಾನ ಮಗನೇ, ಜಗ ಖಾಲಿ ಮಾಡ. 2 ರೂಪಾಯಿ ಅದಕ್ಕೆ ಎಷ್ಟೊಂದು ಕೊರಕ್ತಿರಲ್ರಿ? ಅಕಸ್ಮಾತ್ ಲಾಟ್ರಿ ಬಂದ್ರೆ? ಅಯ್ಯೋ ಸೂಳೆ ಮಗನೇ, ನೀನಿನ್ನು ಇಲ್ಲೇ ನಿಂತಿದ್ದೀಯ ಗುಂಡ್ಯ ಮಗನೇ. ನಡಿ ಏಯ್, ಅಕಸ್ಮಾತ್ ಲಾಟ್ರಿ ಏನಾರ ಹೊಡೆದ್ರೆ ಅದನ್ನ ಅನಾಥಾಶ್ರಮಕ್ಕೂ ಆಸ್ಪತ್ರೆಗೋ ದಾನ ಮಾಡಿ ಕೈ ತೊಳ್ಕೊಂಡ್ಬಿಡ್ತೀನಿ. ಅಲ್ರಿ ಕುಮಾರಿ ವನಜಾಕ್ಷಿ ಅವರೇ, ನಾವು ದುಡ್ದಿದ್ದು ನಮಗೆ ಸಿಗಬೇಕಾದ್ರೆ 7-11 ಆಗ್ತೈತಿ, ಮತ್ ಇದಕ್ಕ್ಯಾಕ್ರಿ ನಾವು ಆಸೆ ಪಡೋದು? ನಿಮ್ ಮನ್ಸು ಹೇಗೆ ಅಂತ ಪರೀಕ್ಷೆ ಮಾಡಿದೆ. ಮೊದಲು ನೀವು ಬಹಳ ಜನರನ್ನ ಪರೀಕ್ಷೆ ಮಾಡಿರ್ಬೇಕು ಅಲ್ಲ. ನೀವು ಏನು ಓರಲ್ ಟೆಸ್ಟ್ ಮಾಡಿರ ಇಲ್ಲ ಫಿಸಿಕಲ್ ಟೆಸ್ಟ್? ಏನ್ ಥರ್ಡ್ ಕ್ಲಾಸ್ ಮಾತ್ರ ನೀವು ಅನ್ನೋದು? ಈಗ ಟ್ರೈನ್ ಅಲ್ಲೂ ಥರ್ಡ್ ಕ್ಲಾಸ್ ಇಲ್ಲ ರೀ, ಎಲ್ಲ ಫಸ್ಟ್ ಇಲ್ಲ ಸೆಕೆಂಡ್. ಇಲ್ಲಿ ನಾನ್ ಹೇಳಿದ್ದು ಅದನ್ನ ಏನ್ ಮಾಡಿದ್ರಿ? ಏನ್ ಹೇಳಿದ್ರಿ? ಅದೇ ರೀ ಅದು 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 ನಂದು ರಾಗ ಶುರು ಹಚ್ಚಿದ್ರಲ್ಲ, ಇಷ್ಟವರೆಗೆ ಸಲೀಸಾಗಿ ಯಾವ ವಿಚಾರ ಎತ್ತಿದ್ರು ಪಟಪಟ ಅಂತ ಉತ್ತರ ಕೊಡ್ತಿದ್ರಿ. ಈಗ ಕುಂಟು ಕುದುರೆ ಜಟಕ ಹಿಂದೆ ಎಳೆದ ಹಾಗೆ ಎಳೀತಾ ಇದ್ದೀರಲ್ಲ. ನಾವು ಒಂದು ನಮೂನೆ ಮನುಷ್ಯರ್ರಿ,
ಕೆಲವು ವಿಷಯದಾಗ ನಮ್ಮ ಮನಸ್ಸಿಗೆ ಧೈರ್ಯವಾಗಿ ಹೇಳಿಬಿಡ್ತೀವಿ, ಇನ್ನು ಕೆಲವು ವಿಷಯ ಹೇಳೋದು ಅಂದ್ರೆ ಬಾಯಿ ಒಣಗಿ ಮೈ ಕೈ ಬೆವ್ರಿ ಕಳ್ಳು ಬಾಯ ಬಂದಂಗ ಆಗ್ತದ್ರಿ. ಅಯ್ಯಯ್ಯೋ, ನನ್ನ ಹತ್ರ ಸಂಕೋಚ ಬೇಡ, ಧೈರ್ಯವಾಗಿ ನಿಮ್ ಬೇಡಿಕೆ ಏನಿದ್ರು ತಿಳಿಸ್ಬೋದು. ನನಗಿನ್ನು ಮದ್ವೆ ಆಗಿಲ್ರಿ. ಇದು ಬೇಡಿಕೆ ಏನು ಮಾಡ್ಕೊಳ್ಳಿ, ಮದ್ವೆ ನೀವು ಒಪ್ಪಿದ್ರೆ ಆಗೋಣ ಅಂತ. ಅಲ್ಲರಿ, ಮದ್ವೆ ಮಾಡ್ಕೊಳ್ಳೋದು ನೀವು, ಅದಕ್ಕೆ ನನ್ನ ಒಪ್ಪಿಗೆ ಯಾತಕ್ಕೆ? ನನ್ನನ್ನೇನಾದ್ರೂ ಮದ್ವೆ ಮಾಡ್ಕೋಬೇಕು ಅಂತಿದ್ದೀರೇನು? ನಾನು ಆ ಸ್ಟೇಷನ್ಗೆ ಟಿಕೆಟ್ ತಗೊಂಡಿರೋದು. ಯೋಚನೆ ಮಾಡ್ತೀನಿ, ಮೂರ್ ನಾಲ್ಕು ದಿವಸ ಟೈಮ್ ಕೊಡಿ, ಬರ್ಲ. ಇವತ್ತು ಲಾಟ್ರಿ ರೀ, ಸಂಜೆ ಕೇಟ್ರಾ ಏನ ಬಂದ್ಬಿಡ್ಬೇಕು. ಈ ಲಾಟ್ರಿ ಡ್ರಾ ಹ್ಯಾಂಗ ಆಗ್ತದೆ ನೋಡ್ಬೇಕು. ಅಲ್ಲ ಗುರು, ನಿನ್ನ ತಲೆಂದ್ರ ಹಾಗೆ ಒಳ್ಳೆ 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 ಪಾದ್ರಸ ಪಾದ್ರಸ ಇದ್ದಾಗೆ ಅಂಥದ್ರಾಗ ನೀನು ಮಂಕಾಗುದ? ಒಂದು ಹೆಣ್ಣನ್ನ ಒಲಿಸ್ಕೊಂಡು ಮದುವೆಯಾಗೋದಕ್ಕಾಗೋದಿಲ್ಲ ಅಂದ್ರೆ ಏನಲೆ ಇದ್ರ ಅರ್ಥ ಹಾಕಲ್ಲ. ನೀ ಏನೇ ಅನ್ನು ಗುರು, ಸರ್ವಜ್ಞ ಹೇಳಿರೋ ಮಾತಿದೆ ನೋಡು, ಅಂಗನೆಯು ಒಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದೊಳು ಗೆಲುವುದು, ಇವು ಮೂರು ಸಂಗಯ್ಯ ನೊಲುಮೆ ಸರ್ವಜ್ಞ ಅನ್ನೋ ಮಾತು ನೂರಕ್ಕ ನೂರು ಸತ್ಯ. ಎಲ್ಲಾ ಕಟ್ಟಿಂಗಲ್ಲ, ಬಣ್ಣವಿಲ್ಲದ ಮದುವೆ, ಸುಣ್ಣವಿಲ್ಲದ ವೀಳ್ಯ, ಹೆಣ್ಣಿಲ್ಲದವನ ರತಿಕೂಟ, ಇವು ಮೂರು ಮರಳೊಳಗೆ ಎಣ್ಣೆ ಸುರುವುದಂತೆ ಕಾಣಲಿ ಅಂತ ಹೇಳ್ಯಾನೆ ಆ ಸರ್ವಜ್ಞ. ಅಷ್ಟೇ ಅಲ್ಲ ಗುರು, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇಂದಿಹರೆ, ಅಚ್ಯುತನಪ್ಪ ಅಜನಪ್ಪ ಲೋಕದಳು ನಿಶ್ಚಿಂತನಪ್ಪ ಸರ್ವಜ್ಞ ಅಂತ ಹೇಳಿದ್ದಾರೆ. ಮಗನ, ಇದು ಎಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡಿದ್ಯಲ್ಲ ಈ ಡೈಲಾಗ್ಸ್ ನ ಮುಚ್ಚಲರೇ? ಏನೋ ಒಂದೇ ಒಂದು ವಚನಕ್ಕೆ ಸುಮ್ಮನೆ ಆಗಿ ಬಿಡ್ತೀಯ ಅಂತ ತಿಳ್ಕೊಂಡಿದ್ದೆ. ಆಗ್ಲೇ ಒಂದ್ರಿಂದ ಒಂದು ಸುರು ಹೆಚ್ಚು ಬಿಟ್ಟಿದೆಯಲ್ಲೇ ಒಂದ್ ನಮೂನಿ ಟೇಪ್ ನಂಗೆ. ಅಲ್ಲಲ್ಲ ಗುರು ಗುರು, ಇನ್ನೊಂದೇ ಒಂದು ಒಂದೇ ಒಂದು ಸುಳ್ಳು ಸಿಂಪಿಗ ಬಲ್ಲ. ನಾವು ಸಿಂಪಿಗ್ರು, ನಾವು ಸುಳ್ಳು ಹೇಳ್ತೀವಿ ಏನಲ್ಲೇ? ಏ ಕೆಲಸ ಆಗಿರಲ್ಲ, ನಾಳೆ ಬಾ ನಾಳೆ ಬಾ ಅಂತ ಸುಳ್ಳು ಹೇಳ್ತೀವಿ. ಕೆಲಸ ಆದ್ಮೇಲೆ ನಾವ್ ಯಾಕಲ್ಲ ಸುಳ್ಳು ಹೇಳಕ್ ಹೋಗ್ತೀವಿ? ಹಂಗೆ ಎಳ್ಳು ಗಾಣಿಗ ಬಲ್ಲ. ಈಗ ನಮ್ಮ ಮದ್ವೆ ವಿಷಯಕ್ಕೆ ತಲೆ ಒಳ್ಳೆ ಜಾಗ ಇಲ್ದೆ ನಾವು ಮೊದಲಾಡಕತ್ತಿದೀವಿ, ನಮ್ ತಲೆ ಕೆಟ್ಟು ಮೊಸರು ಗಡಿಗೆ ಆಗ್ಯದಲ್ಲ ತಮ್ಮ. ಹೌದು ಗುರು, ನಿನ್ ಜೊತೆ ಸೇರಿ ಸೇರಿ ನನಗೂ ಮದ್ವೆ ಹುಚ್ಚ ಹಿಡಿದ್ಬಿಟ್ಟಿದಾರು. ಯಾಕಲೆ, ನನ್ನ ಹೆಸರನ್ನ ಬಹಳ ಹಾಳು ಮಾಡ್ತಿದೀಯಾ ಮಗನ? ನನ್ನ ಜೊತೆ ಸೇರಿದೀಯ ನೀನು ಮಗನೇ? ನಿನಗೂ ವಯಸ್ಸಾಗ್ಯದ, ಆಯಾ ವಯಸ್ಸಿನಲ್ಲಿ ಆಗೋದಾಗಲೇಬೇಕು. ನಾವಾಗಲ್ಲ ಅಂದ್ರೂ ಅದಾಗಿಯೇ ಬಿಡ್ತದಲ್ಲ. ಅದು ಸತ್ಯವಾದ ಮಾತು ಗುರು. ಮೊದಲು ಕಟಿಂಗ್ ಸಲೂನ್ನಲ್ಲಿ ತಲೆ ಬೋಳಿಸಿ 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 ಇನ್ನೊಬ್ಬರಿಗೆ ಎಣ್ಣೆ ಹಾಕಿ ತಿಕ್ಕಿ 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 ಅವ್ರ ಉಷ್ಣ ಎಲ್ಲ ನಮ್ಮ ಮನೆಯಾಗ ಸೇರ್ಕೊಂಡಿದ್ರು. ಈಗ ನಿನ್ನ ಉಷ್ಣ ಇನ್ನೊಬ್ರಿಗೆ ಹೋಗ್ಬೇಕಾದ್ರೆ ನೀನ್ ಒಂದ್ ಕೆಲಸ ಮಾಡು. ಏನ್ ಮಾಡ್ಲಿ ಗುರು? ನೀನ್ ಅವ್ರಿವ್ರಿ ತಿಕ್ಕಕ್ ಹೋಗ್ಬೇಡ, ಯಾವ್ದಾರನ್ನು ಹುಲ್ಲಿನ ಮೆದೆ ನೋಡಿ ತಿಕ್ಕಿ ಬಿಡ. ಅಯ್ಯೋ ಅದು ಬೇಡ ಗುರು, ಅದು ಬೇಡ. ಈ ಹೆಣ್ಣು ಮಕ್ಕಳು ಬಟ್ಟೆ ಕಟ್ ಮಾಡ್ತಾ ಮಾಡ್ತಾ ನನಗೂ ಮಗ್ಲಾಗ ಒಂದು ಹೆಣ್ಣು ಇರಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಗುರು. ಅನ್ನಿಸ್ತೇ ಏನ್ ಮಾಡ್ತೇನೆ ದೇವಾಸಿ? ಒಂದ್ ಕೆಲಸ ಮಾಡ. ಏನು? ಒಂದ್ ಹಳೇ ಶೀರೆ ತಗೊಂಡು ಕಟ್ಟಿ ಮಾಡಿಬಿಡು, ಎಲ್ಲ ಬರಬ್ಬರೇ ಆಗ್ತದೆ. ಗುರು ಗುರು ತಪ್ಪಿಳಿಬೇಡ, ನನಗೆ ಹೇಳಿದ ಕೆಲಸ ನೀನೇ ಯಾಕೆ ಮಾಡಬಾರ್ದು? ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಯಾಕೆ? ನನಗೆ ಮೊದಲಿಂದಲೂ ಶೀರೆ ಕಂಡ್ರೆ ಆಗೋದಿಲ್ಲ. ಏನಿದ್ರು ನಮ್ದು ಸ್ಕರ್ಟ್ ಲಂಗ ದಾವಣಿ ಬ್ಲೌಸ್ ಪೆಟಿಕೋಟ್ ಮೇಲೆ ಒಯ್ಬಿಡ್ತೀವಿ ನಾವು. ಅರ್ಜೆಂಟ್ ಕೆಲಸ ಇದೆ, ಬೇಗ ಕಟ್ ಮಾಡಿ ಆ ಬಟ್ಟೆನೆಲ್ಲ ಹೊಲ್ದು ರೆಡಿ ಮಾಡೋ ಮಗನ. ಅಲ್ಲ ಗುರು, ಇವತ್ತೆಲ್ಲ ನನಗೆ ಹುಲಿಯಾಕ್ ಹೇಳ್ತಿ, ನನಗೆ ಕಟ್ ಮಾಡಕ್ ಹೇಳ್ತಿಯಲ್ಲ, ಅದರಲ್ಲೂ ಅರ್ಜೆಂಟ್ ಅಂತ ಬೇರೆ ಅಂತಿ. ಅವೆಲ್ಲ ಎಲೆಕ್ಷನ್ ನಾಗ ಹಂಚಕರೇ. ಎಲೆಕ್ಷನ್ ಬಟ್ಟೆ ನೀಟಾಗಿ ಹುಲಿಬೇಕು ಅಂತ ನೀನೇ ಹೇಳ್ತಿದ್ಯಲ್ಲ ಗುರು. ಉಗುಸಟ್ಟೆ ಹಂಚಕಿ ನೀಟ್ ಅಂತೆ, ಎರಡು ಸರ್ತಿ ಒಗದು ಹಾಕೊಂಡ್ರೆ ಅದ್ರ ಬಣ್ಣನೇ ನಿಲ್ಲೋದಿಲ್ಲ, ಒಂದ್ ಮೇಲೆ ಹೊಲಿಗೆ ಹೆಂಗಲೇ ನಿಲ್ಬೇಕು. ನೆಲ ವರ್ಷಕ್ಕೂ ಸಿಗಬಾರ್ದು ನೀಟ್ ಅಂತೆ. ನೀಟಾಗಿಡೋ ತಲೆ ಹರಟೆ ನನ್ನ ಮಗನೇ. ಮತ್ತ ನೀನೇ ಅಂತಿದ್ಯಲ್ಲ ಗುರು ಯಾವಾಗ್ಲೂ ನನ್ನ ಕೆಲಸ ನೀಟು 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 ಅಂತ. ಹೌದು ಕಣದೆ, ನಾನ ಮಾಡಿದ್ರೆ ನೀಟಾಗಿ ಮಾಡವ. ಏನು ಗುರು ಇದು, ನಿನ್ನ ನೀಟು ಮಂಡ್ಯ ಟು ಇಂಡಿಯಾ ಹೇಳದ ಹಂಗ ಹೇಳದಿಯಲ್ಲಪ್ಪ ಗುರು. ಅದಕ್ಕೆ ನಮ್ಮನ್ನ ಸ್ಪೆಷಲಿಸ್ಟ್ ಅನ್ನೋದು ಮಗನ, ನಾವ್ ಏನೇ ಮಾಡಿದ್ರು ನೀಟಾಗಿ ಮಾಡೋರ್ ನಾವು. ಹಂಗೆ ಆಗ್ಲಿ ಗುರು, ಅದ್ರಾಗ ಏನ್ ತಪ್ಪು? ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಬೇಕಂತೆ.
ಏನಲೇ ಹೋಪ್ಲೆಸ್ ನನ್ನ ಮಗನೇ ಇಂಡೈರೆಕ್ಟ್ ಆಗಿ ನನ್ನ ಕತ್ತೆ ಅಂದಿಯಲ್ಲೇ ಗಾದೆ ಮಾತು ಹೇಳಿದೆ ಗುರು. ಗಾದೆ ಹೇಳಿದ್ಯ? ಹೇಳು ಹಿಂಗೆ ಗಾದೆ ಹೇಳ್ಕೊಂಡು ಹೋಗೋ ಮಗನ. ಯಾರದ್ದಾರ ಮದ್ವೆಗೆ ಊಟಕ್ಕೆ ಹೋಗು, ಊಟ ಮಾಡ್ಕೊಂಡು ಬರೋವಾಗ ಹುಚ್ಚು ಮುಂಡೆ ಮದ್ವೆಲಿ ಉಂಡೋನೆ ಜಾಣ ಅಂತ ಅನ್ನು ಕೇಳಿಸ್ಕೊಂಡ್ರೆ ನೀ ಮೌ ನಿನ್ನ ಕಚ್ಚಿ ಹೋದಂಗ ಹೊರ ಕೊಡ್ತಾರ ಸೊಳ ಮಗನ. ನಾಯಿಗೆ ಸಲಿಗೆ ಕೊಟ್ರೆ ಬಾಯಿನೇ ನೆಕ್ತಂತೆ. ನೋಡ್ದೆ ನೋಡ್ದೆ ಗುರು, ಆಡ್ತಾ ಆಡ್ತಾ ನನಗೆ ನಾಯಿ ಅಂದ್ಬಿಟ್ಟೆ. ನಿನಗಾದ್ರೆ ಈಗ ನೋವಾಯ್ತು, ಇನ್ನೊಬ್ರು ನೋವು ನನ್ನ ನೋವು ಒಂದೇ ಅಂತ ತಿಳ್ಕೋಬೇಕಲ್ಲೇ ಬದಲಿಕೆ. ನಿಷ್ಠುರ ಆಗಕ್ಕೆ ಕಾರಣನೇ ಇರೋದಿಲ್ಲ. ಹಂಗಾದ್ರೆ ಇನ್ನೊಮ್ಮೆ ಅಪ್ಪಿ ತಪ್ಪಿ ಏನಾದ್ರೂ ಅಂದಿ ಪುನಃ ನಿನ್ನ ಕಟಿಂಗ್ ಸಲೂನ್ಗೆ ಕಳಿಸ್ಬಿಡ್ತೀನಿ ಮಗನ. ಬರ್ರಿ ಬರ್ರಿ ಕುಮಾರಿ ಮನಜಾರ್ ಅವರೇ, ನಿಮಗಾಗಿ ಕಾಯ್ತಾ ಇದ್ದೀರಿ ನಾನು. ಯಾಕ್ರಿ ಸುಳ್ಳು ಹೇಳ್ತೀರಿ ನನಗಾಗಿ ಕಾಯ್ತಿದ್ದೆ ಅಂತ? ನೀವು ಅಂಗಡಿನೂ ನನಗಾಗಿ ತೆರೆದಿರ್ಬೇಕು. ಬಾಬಾ ಸುಳ್ಳಿನ ಕತ್ತೆ. ಸುಳ್ಳು ಹೇಳೋದಕ್ಕೆ ನಾನೇನು ಕುಲಗೆಟ್ಟ ರಾಜಕಾರಣಿ ಏನ್ರಿ? ನಿಯತ್ನವ ಅಂದ್ರೆ ಕರೆಕ್ಟ್ ಆಗಿ ಹೇಳವ. ಮತ್ತೆ ಆ ಟೈಲರು, ಡೋಬಿಗಳು, ಪತ್ತಾರು, ಮೆಕಾನಿಕ್ಗಳು ಸುಳ್ಳು ಹೇಳ್ತಾರೆ ಅಂತ ರೋಕ ರೂಢಿ ಮಾತಾಗಿದೆ. ನಾನ್ಯಾಕೆ ಸುಳ್ಳು ಹೇಳ್ರಿ ಕುಮಾರಿ ವನಜಾಕ್ಷಿ ಅವ್ರಿ? ನಾನ್ ಏನ್ ಹೇಳ್ರು ಹೇಳುದು ಸತ್ಯನೇ. ಸುಳ್ಳು ಹೇಳೋರು ಬಹಳ ಮಂದಿ ಇದ್ದಾರೆ. ಕರ್ನಾಟಕದ ಕಲ್ಲು ಮಾರಿ ಕೋಟ್ಯಾಂತರ ರೂಪಾಯಿ ಗಳಿಸಿ ಸರ್ಕಾರಕ್ಕೆ ಪಂಗನಾಮ ಹಾಕಿ ಆರಾಮಾಗಿದ್ದಾರೆ. ದೊಡ್ಡವರು ದೊಡ್ಡವರಾಗ್ತಾ ಇದ್ದಾರೆ, ಸಣ್ಣವರು ಸಣ್ಣವರಾಗ್ತಾ ಇದ್ದಾರೆ. ಇದನ್ನ ಎಷ್ಟು ಹೇಳಿದ್ರು ಅಷ್ಟೇ ಬಿಡ್ರಿ, ಇದೇನು ಸುಧಾರಿಸೋದಿಲ್ಲ ಬಿಡ್ರಿ. ಸುಮ್ಮನೆ ನಾವು ಮಾತಾಡಿ ಬಾಯಿ ನೋಯಿಸ್ಕೊಂತೀವಿ ಅಷ್ಟೇ. ಬೇಕಾದವ್ರಿಗೆ ಬೇಡವಾಗಿದೆ, ಬೇಡ ಆದವ್ರು ನಾವು ತಗೊಂಡು ನಾವೇನು ಮಾಡೋಣ? ಒಟ್ಟಿನಲ್ಲಿ ನಾನು ಸುಳ್ಳು ಹೇಳೋದಿಲ್ಲ, ಸತ್ಯನೇ ಹೇಳವ. ಈ ಟೈಲರ್ ಸಾಹೇಬ್, ಜನ ಯಾವಾಗ್ಲೂ ಬೇರೆಯವ್ರ ಸತ್ಯ ಹೇಳೋದ್ರಲ್ಲೇ ಎತ್ತಿರ್ತೈತೆ. ಆದ್ರೆ ಅದೇ ಸತ್ಯ ನಮ್ ಸ್ವಂತದಾದಾಗ್ಲೂ ಸತ್ಯನೇ ಹೇಳ್ಬೇಕು. ಬೇರೆಯವರ ಅನ್ಯಾಯ, ಅಸತ್ಯ, ಬೈಲಿಗೆಳೆಯವರು ತಾವೆಷ್ಟು ಸತ್ಯವಂತರು ಅನ್ನೋದನ್ನ ತಿಳ್ಕೋಬೇಕು. ಎಷ್ಟು ರುಚಿಯಾಗಿ ಮಾತಾಡ್ತೀರಿ. ನೀವೇನಾರು ನಿಮ್ಮ ಸೈಟ್ ನ ನಾಟಕ ಕಂಪ್ನಿಯವರಿಗೆ ಬಾಡಿಗೆ ಕೊಟ್ಟಿದ್ರಿ? ಇಲ್ಲ. ಹೋಗ್ಲಿ, ನೀವೇನಾರು ಸರ್ವಿಸ್ ಮಾಡಿದ್ರಿ? ಅಯ್ಯೋ ಸತ್ಯವಾಗೂ ಇಲ್ಲ. ಹೋಗ್ಲಿ ಬಿಡ್ರಿ. ಅಲ್ಲ, ಆ ಥರ ಸತ್ಯ ಹೇಳಿದ್ದು ಅಂದ್ರೆ ನಮ್ಮ ಗಾಂಧಿ ಮುತ್ತಾತ ಒಬ್ಬರೇ. ಈಗ ನೀವು ಹೇಳೋದು ಕೇಳಿದ್ರೆ ನಾವೂ ಸತ್ಯ ಹೇಳಿ ಗುಂಡು ಹೊಡಿಸ್ಕೋಬೇಕು ಅಂತ. ಅಂಥ ಆದರ್ಶವಾದಿಗಳು ನಾವಲ್ಲ ಬಿಡಿ. ಮತ್ತೆಂಥ ಆದರ್ಶ ರೀ ನಿಮ್ದು? ನಮ್ದು ಆದರ್ಶ ಅಲ್ಲ ರೀ, ಆದರ್ಶದ ಸೋಗಷ್ಟೇ. ಸತ್ಯ ಹೇಳಿದ ಯೇಸು ಕ್ರಿಸ್ತರ ಪಾಡಿ ಏನಾಯ್ತು ಕೊನೆಗೆ? ಸತ್ಯ ಹೇಳಿದ ಗಾಂಧಿ ಪಾಡಿ ಏನಾಯ್ತು ಕೊನೆಗೆ? ಸತ್ಯ ಹೇಳಿದ ಅಮೆರಿಕದ ಅಧ್ಯಕ್ಷ ಕೆನಡಿ ಗತಿ ಏನಾಯ್ತು ಕಡೆಗೆ? ಅದಿರ್ಲಿ, ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶುದ್ಧ ಹಸ್ತ ನಿಜಲಿಂಗಪ್ಪನವರು ಪಾಡಿ ಏನಾಯ್ತು? ಬೆಂಗಳೂರಿನ ಮನೆ ಕಟ್ಕೊಳಕ್ಕಾಗದೆ ಚಿತ್ರದುರ್ಗದಲ್ಲೇ ಉಳ್ಕೊಂಡ್ರು. ನೀವು ಪಾಡು ಪಾಡು ಅಂತ ಪಾಡೋಕೆ ಶುರು ಹಚ್ಚಿದ್ರಲ್ಲ, ಈಗೇನ್ ನನ್ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡ್ತಿರೋ? ಇಲ್ಲ ನೀವು ಮೋಸ ಮಾಡಿದ್ರಿ ಅಂತ ಊರ್ ತುಂಬಾ ಸಾಕೊಂಡ್ ಬರ್ಲೋ. ನಾನು ಮೋಸ ಮಾಡ್ತೀನೇನ್ರಿ ಕುಮಾರಿ ಅವರೇ? ಇಲ್ಲ ರೀ, ಇಲ್ಲವೇ ಇಲ್ಲ ರೀ. ನಿಮ್ಗೆ ವಿಷಯ ಗೊತ್ತಿಲ್ಲ. ಚೂಸ್ 3 ಸೆಲೆಕ್ಟ್ 2 ಮ್ಯಾರಿ 1 ಅಂತ ಹಿರಿಯವರು ಒಂದ್ ಮಾತು ಹೇಳಿದ್ದಾರೆ. ಅದಕ್ಕೆ ಮೂರು ಜನರನ್ನ ನೋಡಿ ಇಬ್ಬರನ್ನ ಸೆಲೆಕ್ಟ್ ಮಾಡಿ ಒಬ್ಬರನ್ನ ಕಟ್ಕೊಳ್ಳೋದು ಕಟ್ಟ ಸಂಪ್ರದಾಯವಾದಿಗಳು. ಓ, ಹಾಗಾದ್ರೆ ನೀವು ಡೇಟಿಂಗು ಡಯಟಿಂಗ್ ಮಾಡೋರು? ಡೇಟಿಂಗು ಡೈಟಿಂಗು ನಮ್ಮಂತ ಟೈಲರಿಂಗ್ ಯಾಕ್ರಿ ಬೇಕು? ನಾವೇನಿದ್ರು ಕಟಿಂಗ್, ಸ್ಟಿಚಿಂಗ್, ಫಿಟಿಂಗ್. ಈಗ ಯಾವ ಫಿಟ್ಟಿಂಗ್ ಮಾಡಿದ್ರಿ? ಫಿಟ್ಟಿಂಗ್ ಇನ್ ಸುದ್ದಿನೇ ಇಲ್ಲ, ನೀವೇ ಕಡೆ ಒಪ್ಗೆನ. ನನ್ ಮದುವೆ ಆದ್ರೆ ಕೆಲವು ಕಂಡೀಷನ್ ಗಳಿವೆ, ಅದನ್ನ ನೀವು ಒಪ್ಕೋಬೇಕು. ಕಂಡೀಷನ್ನು, ಏರ್ ಕಂಡೀಷನ್ನು ಇವೆಲ್ಲ ಏನು ಹೇಳಕ್ ಬರಬೇಡಿ. ಮದ್ವೆ ಅಂದ್ರೆ ನೂರಾರು ಕಂಡೀಷನ್ಗಳು ಅಗ್ರಿಮೆಂಟ್ಗಳು ಇದ್ದಿದ್ದೇ. ಈಗ ಹೇಳಿ ನಿಮ್ಮ ಕಂಡೀಷನ್ ಏನೇನು? ಮೊದಲನೇದು, ನೀವು ಹೆಣ್ಣು ಮಕ್ಕಳ ಬ್ಲೌಸ್ ಹೊಲಿಬಾರ್ದು, ಅವ್ರ ಪೆಟ್ಟಿ ಕೊಟ್ಟು ಹೊಲಿಬಾರ್ದು. ಇನ್ನು ಹೆಣ್ಣು ಮಕ್ಕಳನ್ನ ಅಂದ್ರೇನ್ರಿ ನೀವ್ ಹೇಳ್ತಾ ಇರೋದು? ಅಂಗಡಿ ಬಾಗಲ್ನೇ ಹಾಕು ಅಂತ ಹೇಳ್ದಂಗ ಆಯ್ತ್ರಿ ಇಂಡೈರೆಕ್ಟ್ ಆಗಿ. ಅಲ್ರಿ, ನಮ್ ಬಿಸ್ನೆಸ್ ಲಂಗ ರೌಕಿರಿ, ಅದನ್ನೇ ಹೊಲಿಬಾರ್ದು ಅಂದ್ರೆ ಹೆಂಗ್ರಿ? ನಮ್ಮ ಕ್ಯಾಂಪೆ ಕ್ಲೋಸ್ ಆಗಿಬಿಡುತ್ತಲ್ರಪ್ಪ ಆಮೇಲೆ. ಹಾಗಲ್ರಿ, ನಾನ್ ಹೇಳಿದ್ದು ಬ್ಲೌಸ್ ಹೊಲಿಬಾರ್ದು ಅಂತ. ಕೆಲಸ ಯಾವ್ದಾದ್ರೇನ್ರಿ? ಮಾಡೋ ಮನಸ್ಸು ಶುದ್ಧವಾಗಿರ್ಬೇಕು. ಆ ಕೆಲ್ಸನೆಲ್ಲ ನಾನ್ ಮಾಡ್ತೀನ್ರಿ, ನೀವು ಕಟ್ಟಿಂಗ್ ಮಾಡಿ ಸಾಕು. ಅಂದ್ರೆ ನಿಮಗೂ ನಮ್ ಕೆಲಸ ಬರುತ್ತ? ಏನ್ರಿ, ನಮ್ ಡಿಪಾರ್ಟ್ಮೆಂಟ್ ಅವ್ರು ಬಹಳ ಜನ ಇದ್ದಾರೆ ಅಂದಂಗಾತು. ನನ್ಗೆ ಹೇಳೇ ಇಲ್ವಲ್ರಿ ನೀವ್ ದಿವ್ಸ ಹೇಳಕ್ ಅವಕಾಶ ಎಲ್ ಕೊಟ್ಟಿದ್ರಿ? ಏನಿದ್ರು ನೀವ್ ಹೇಳಿದ್ದನ್ನ ನಾನ್ ಕೇಳ್ಬೇಕಾಗಿತ್ತು.
ಅದು ನಿಜಾನೇ. ಮದ್ವೆಗ್ ಮುಂಚೆ ಗಂಡು ಮಾತಾಡ್ತದೆ, ಆಮೇಲೆ ನಮ್ಮ ಬಾಯಿ ಮುಚ್ಚಿ ಹೆಣ್ಣು ಮಾತಾಡಕ್ ಶುರು ಮಾಡ್ತದೆ, ಆಮೇಲೆ ಒಂದ್ ಐದಾರು ವರ್ಷ ಬಿಟ್ಮೇಲೆ ನಮ್ಮಿಬ್ರ ಬಗ್ಗೆ ಜಗತ್ತು ಮಾತಾಡಕ್ ಶುರು ಆಗ್ತದೆ. ಹಾ ಮುಂದೆ ನನಗೆ ಎರಡೇ ಮಕ್ಕಳು ಸಾಕು. ಸತ್ತೆ ನಾ ಸತ್ಯಪ್ಪ ನಾ ಸತ್ತೆ. ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ನಲ್ಲಪ್ಪ ನಾನು, ಹಾಳಾಗೋಯ್ತಲ್ಲಪ್ಪ ಅವೆಲ್ಲ ನನ್ನ ಆಶೋತ್ರಗಳೆಲ್ಲ ಕನಸಿನ ಗೋಪುರವಾಯ್ತು. ನಾನು ಏನ್ ಮಾಡಿದ್ವಿ ಶಿವ ಶಂಕರ ಮಹಾದೇವ ರೀ, ಇಷ್ಟೊತ್ತು ಚೆನ್ನಾಗಿದ್ರಲ್ರಿ, ಇವಾಗ ಏನಾಯ್ತ್ರಿ ನಿಮ್ಗೆ? ನನ್ನ ಜೀವನದಾಗ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ, ಅದು ಏನೇನೋ ಸಾಧಿಸಬೇಕು ಅನ್ನೋ ಛಲ ಇತ್ತು, ಗಿನ್ನೀಸ್ ಬುಕ್ನಾಗೆ ದಾಖಲೆ ಮಾಡಬೇಕು ಅನ್ಕೊಂಡಿದ್ದೆ. ಏನಾದ್ರು ಮಾಡಿ ಒಂದು ನೂರಿನ್ನೂರು ಮಕ್ಕಳು ತಂದೆಯಾಗಿ ಹೊಸ ದಾಖಲೆ ನಿರ್ವಹಣ ಮಾಡಬೇಕು ಅಂತಿದ್ದೆ. ನಿರ್ವಹಣ ಅಂದ್ರೆ ಅದು ಬೇರೆ ಅರ್ಥ ಆಗುತ್ತೆ ರೀ, ನಿರ್ಮಾಣ. ಹೋಗ್ರಿ ಹೋಗ್ರಿ, ನೂರ ಇನ್ನೂರ ಮಕ್ಕಳನ್ನ ಹಡಿಯೋದಕ್ಕೆ ನನ್ನ ದೇಹ ಏನು ಹಂದಿ ಮರಿ ಗೋಡನ? ಅಯ್ಯೋ ನನ್ನ ಗಿನ್ನೀಸ್ ದಾಖಲೆ ಹಾಳಾಗೋಯ್ತಲ್ಲಪ್ಪ ರೀ. ನಾನು ವನಜ, ಗಾಂಧಾರಿ ಅಲ್ಲ. ಗಾಂಧಾರಿ ಆಗ್ಬೇಕು. ರಷ್ಯಾದ ಮಾಸ್ಕೋ ವಾಸಿ ವೆಸಲಿನ್ಗೆ 69 ಮಕ್ಕಳಿದ್ರಂತೆ, ಪೇಪರ್ ಓದಿದ್ಯಾ? ರಷ್ಯಾದ ರೈತ ಕೆವಿಲೋಪಿಗೆ 72 ಮಕ್ಕಳಿದ್ರಂತೆ, ಓದಿದ್ಯಾ? ಇಟಲಿಯ ಡಯಾನಾರ ಪಲ್ಟಿಯಾತಿಗೆ 52 ಮಕ್ಕಳಿದ್ರಂತೆ, ಓದಿದ್ಯಾ? ಹಾಗೆ ಅರಬ್ ದೇಶದ ಶೇಖ್ ಸಾಹೇಬ್ರಿಗೆ 513 ಜನ ಮಕ್ಕಳಿದ್ರಂತೆ, ಓದಿದ್ಯಾ? ನನ್ನ ಯೋಗ್ಯತೆಗೆ ಕಡೇ ಪಕ್ಷ 40-50 ಮಕ್ಕಳಾರು ಆದ್ರೆ ಕರ್ನಾಟಕದ 20 ಜಿಲ್ಲೆಗೆ 11 ಜಿಲ್ಲೆಗೆ ತಲಾ ಇಬ್ರಂತೆ ಬಿಟ್ರೆ ಒಬ್ಬ ಕಟಿಂಗು ಇನ್ನೊಬ್ಬ ಫಿಟಿಂಗ್ ಮಾಡಿ ನಮ್ ಕಟಿಂಗ್ ಫಿಟಿಂಗ್ ನಮ್ಮ ಅಂತ ನಾನು ಉಳಿಸ್ತಾ ಇದ್ರು ರೀ. ಸಣ್ಣ ಕುಟುಂಬ ಸುಖಿ ಕುಟುಂಬ ರೀ. ಅದು ರಾಜಕೀಯ ವ್ಯಕ್ತಿಗಳು ಸ್ಟೇಜ್ ನಲ್ಲಿ ಮಾಡೋ ಭಾಷಣ, ಅದು ಕೇವಲ ಹಿಂದೂಗಳಿಗಷ್ಟೇ, ಭಾರತದಲ್ಲಿ ವಾಸ ಮಾಡುತ್ತಿರುವ ಸಮಗ್ರ ಭಾರತೀಯರಿಗೆ ಅಲ್ಲ ಕಣೆ. ಅದಿರ್ಲಿ, ಮೊನ್ನೆ ಕೇರಳಕ್ಕೆ ಹೋಗಿದ್ರಲ್ಲ, ಯಾಕೆ? ಅದೊಂದು ದೊಡ್ಡ ಕತೆ. ಅಂದ್ರೆ ಮದುವೆ ಆಗದೆ ಮಕ್ಕಳಾಗಂಗ್ ಬರ ಕೇಳ್ಕೊಂಬಂದ್ಬಿಟ್ಟಿದೀನಿ ನಾನು. ಪುತ್ರ ಕಾಮೇಷ್ಟಿ ಯಾಗ ಅಂತ ಮಾಡಿದ್ರಲ್ಲ ಮೊನ್ನೆ, 151 ಗಂಡು ಮಕ್ಕಳನ್ನೇ ಕೇಳಿದೆ ನಾನು. ಬರೀ ಪುತ್ರ ಸಂತಾನ, ಪುತ್ರಿ ಸಂತಾನ ಇಲ್ಲ. ಮತ್ತವರಿಗೆ ಮದುವೆ ಮಾಡಿದ್ರೆ ನಾವು ಪೊಲೀಸ್ ಹೋಗ್ಬಿಡ್ತೀವಿ. ಆಯ್ತು ಅಂತೇಳಿ 151 ಜನರನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಏನ್ ಗುರು ಅದು 151 ಜನ ಸ್ಯಾಂಕ್ಷನ್ ಮಾಡಿದ್ದು? ನಿನಗಿನ್ನು ಮದುವೆನೇ ಆಗಿಲ್ಲ, ಆಗ್ಲೇ ಪುತ್ರ ಆಗಿತ್ರ ಅಂತ ಏನೇನು ಅಂತಿದ್ಯಲ್ಲ. ನನ್ನ ಮದುವೆ ನಿಶ್ಚಯ ಆಯ್ತಲೇ. ಯಾರ ಜೊತೆಗೆ? ಇನ್ಯಾರ ಜೊತೆಗೆ? ಇದ್ಯಾಕ್ ಹೀಗೆ ಕೇಳ್ತೀರಾ? ಯೋಚನೆ ಮಾಡಿ ಮದುವೆ ಆಗಿ. ಈ ತಿಪ್ಪಣ್ಣನ ವಿಚಾರ ನಿಮಗಿನ್ನು ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅರ್ಧಂಬರ್ಧ ತಿಳುವಳಿಕೆ. ನನ್ನ ಮಗನೇ ಬಂದ್ಯ ಇಲ್ಲಿಗೆ ಹಾಲಲ್ಲಿ ಹುಳಿ ಹಿಂಡಕ್ಕೆ. ನಾನೆಲ್ಲ ವಿಚಾರ ತಿಳಿಸಿ ಒಪ್ಸಿದ್ದೀನಿ, ನೀ ಸುಮ್ಮಿರಲೇ. ಆಯ್ತು ಬಿಡುಗುರು, ನಮಗೆ ಯಾಕೆ ಬೇಕು ದೊಡ್ಡವ್ರ ವಿಚಾರ? ದೊಡ್ಡವ್ರ ವಿಷಯ ದೊಡ್ಡದಾಗಿರುತ್ತೆ. ಅಲ್ಲಲೇ, ಕೋಟಿ ತಿಮ್ಮಣ್ಣವ್ರ ಮನೆಗೆ ಹೋಗಿ ಅವ್ರ ಹೆಂಡತಿ ಬಟ್ಟೆ ಡೆಲಿವರಿ ಕೊಟ್ಟು ಬಂದಿದ್ದೆ. ಕೊಟ್ಟು ಬಂದೇನಲೇ ಕೋಟಿ ತಿಮ್ಮಣ್ಣ, ಇದೆಂತ ಹೆಸರು? ನಿಮ್ಮ ಕಸ್ಟಮರ್ಸ್ಗೆ ನೀವೇ ಅವಮಾನ ಮಾಡ್ತೀರಾ? ಹೆಸರು ಉದ್ದ ಆದ್ರೆ ನಾವು ಅದನ್ನ ಶಾರ್ಟ್ ಫಾರಂ ಮಾಡಿ ಬಿಡ್ತೀವಮ್ಮ. ನೋಡಿ, ಈಗ ಕುವೆಂಪುರವರು, ತರಾಸುರವರು, ಚಿನ್ನಮಂಗಲ, ನಾಕಸ್ತೂರಿ ಇದ್ದಂಗೆ ಇದೊಂಥರ ಶಾರ್ಟ್ ಹ್ಯಾಂಡು. ಓ ಅಂದ್ರೆ ಕೊಡಿಗೆಹಳ್ಳಿ, ತಿ ಅಂದ್ರೆ ತಿಮ್ಮರಾಯನ ಮಗ ಕೋಟಿ ತಿಮ್ಮಣ್ಣ ಅಂತ. ಕೊಟ್ಟಿಯನ್ನ ಬಟ್ಟೆನಾ? ಕೊಟ್ಟು ಬಂದೆ ಗುರು. ಅದ್ ಹೆಂಗ್ ಇಷ್ಟು ಬೇಗ ಬಂದ್ಯಾಲೆ? ಬಸ್ನಲ್ಲೇ ಬಂದೆ ಗುರು. ಇರೇವನ ಹೆಲಿಕಾಪ್ಟರ್ನಾಗ ಹೋದ್ರೆ ಹಳ್ಳಿ ಬರಕಾಗೋದಿಲ್ಲ, ಅದ್ ಹೆಂಗ್ ಬಂದ್ಯಾಲೆ ಬಸ್ನಾಗ? ಬೆಂಗಳೂರು BTS. ಏನಂದೆ? ನಮ್ಮ ಬೆಂಗಳೂರು BTS ನಾಗ ಮಗನ, ನಾನು 25 ಪೈಸಾ ಕೊಟ್ಟು ಹೋಗುವಾಗ ಕೇವಲ ಕಾಲು ಗಂಟೆ ಕಾದು 50 ಜನ ತುಂಬಿದ್ದ ಬಸ್ನಲ್ಲಿ ಹತ್ತಬಹುದಾಗಿತ್ತು. 50 ಪೈಸೆ ರೇಟ್ ಜಾಸ್ತಿ ಆದಾಗ ಅರ್ಧ ಗಂಟೆ ಕಾದು 80 ಜನ ತುಂಬಿದ ಬಸ್ ಹತ್ತಬಹುದಾಗಿತ್ತು. ಈಗ ಡಬಲ್ ರೊಕ್ಕ ಕೊಟ್ಟು ಮಾಡಿ ಬಸ್ಗೆ ಅರ್ಧ ದಿನ ಕಾಯ್ಕೊಂಡು ಕುಂತಿದ್ರು ಹುಟ್ಟುಬೋರ್ನಾಗ ಜಾಗ ಸಿಗದೆ ನೇತಾಡ್ಕೊಂಡು ಹೋಗ್ಬೇಕಾಗಿದೆ ಮಗನ. ಅಂತದ್ರಾಗ ನೀನ್ ಹೋಗಿ ಬಂದ್ಯಾ? ಗುರು ಗುರು ಗುರು, ನಾನ್ ಕಾಯೋಕೆ ಹತ್ತೋಕೆ ಹೋಗ್ಲೇ ಇಲ್ಲ. ಬಸ್ ಬಂದಾಗ ಆ ಗುಂಪಲ್ಲಿ ನಾನು ನಿಂತ್ಕೊಂಡ, ಈ ಜನ ಎಲ್ಲ ನೂಕ್ತಾ 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 ನನ್ನ ಮುಂದೆ ತಗೊಂಡೋಗಿ ತಳ್ಳಿದ್ರು. ನಂಗೆ ಸೀಟ್ ಸಿಕ್ತು, ಕೂತ್ಕೊಂಡೆ. ನನ್ ನೂಕಿದವನಿಗೆ ಸೀಟೇ ಸಿಕ್ಕಲಿಲ್ಲ. ಮುಂದೆ ಇಳಿಬೇಕಾದ್ರು ಅವರೇ ನೂಕಿ ಇಳಿಸಿದ್ರು, ಇಳಿದೆ. ಯಾಕೆ ನಿಮಗೆ ಸಂಶಯನ? ಸಂಶಯ ಪಡೋ ಮನುಷ್ಯನೇ ಅಲ್ಲಪ್ಪ, ಯಾಕೆಂದ್ರೆ ನಾನು ಸಂಶಯದಾಗೆ ಹುಟ್ಟಿದಮ್ಮ. ಅದಿರ್ಲಿ,
ನನ್ನ ಸ್ನೇಹಿತರ ತಂಗಿ ಮದ್ವೆಗೆ ನಾನು ಬನಶಂಕರಿಯಿಂದ ಯಶವಂತಪುರಕ್ ಒಂದ್ಸಾರಿ ಹೊಂಟಿದ್ದಪ್ಪ. ಹೆಂಗಾತ್ ಗೊತ್ತೇನದು? ಹೆಂಗಾಯ್ತು? ನಾನು ಯಶವಂತಪುರ ಮುಟ್ಟದ್ರಲ್ಲಿ ಆಕೆ ಗರ್ಭಿಣಿಯಾಗಿ ಹೋಗ್ಬಿಟ್ಟಿದ್ದಪ್ಪ. ಬಿಡುಗುರು, ಆ ಅಮ್ಮಂಗ್ ಮೊದ್ಲೇ ಏನಾರ ಡ್ಯಾಮೇಜ್ ಆಗಿರ್ಬೇಕು. ಲೇಕಲ್ಲಪ್ಪ, BTS-ನಾಗೆ ತಿರ್ಗಾಡ್ದವ್ರಿಗೆ ಗೊತ್ತಾಗ್ತದಲ್ಲೇ ಅದು. ಅದು ಬೆಂಗಳೂರು ಟೌನ್ ಸರ್ವಿಸ್ ಅಲ್ಲಲೇ ಅದು, ಮತ್ತೆ ಬೆಂಗಳೂರು ಟಾರ್ಚರ್ ಸರ್ವಿಸ್ ಅಲ್ಲೇ ಮಗನ. ಇಷ್ಟೆಲ್ಲ ಮಾತಾಡೋರು ನೀವೇ ಮುಂದೆ ನಿಂತು ಸರಿ ಮಾಡಬಹುದಲ್ಲ, ಯಾಕೆ ಸುಮ್ಮನಿದ್ದೀರಿ? ಮಾಡ್ತೀನಲೇ ಮಾಡ್ತೀನಿ, ಮದುವೆ ಆಗ್ಲಿ ತಡೆಯಲೇ. ಮದುವೆ ಆದ್ಮೇಲೆ ಎಲೆಕ್ಷನ್ ಗೆದ್ದು ಶಾಸಕನಾಗಿ ಆಮೇಲೆ ಒಂದು ತುದಿಯಿಂದ ಇನ್ನೊಂದು ತುದಿವರೆಗೆ ಎಲ್ಲ ಸರಿ ಮಾಡಿಬಿಡ್ತೀನಿ. ಎಲೆಕ್ಷನ್ಗೆ ನೀವು ನೀವು ನಿಮಗೇನ್ ಯೋಗ್ಯತೆ ಇದೆ ರೀ? ಈಗಿರೋರ್ಗೆ ಏನ್ ಯೋಗ್ಯತೆ ಇದೆ ರೇ? ಅದೇ ಯೋಗ್ಯತೆ ನನಗೂ ಇದೆ. SSLC 3 ವರ್ಷ ಫೇಲ್ ಆಗಿದ್ದೀನ. ಇದು ಯಾವ ಮಹಾ ದೊಡ್ಡ ಯೋಗ್ಯತೆ? ಎಷ್ಟು ಜನ ಹುಡುಗಿಯರನ್ನ ಕೆಡಿಸಿದ್ರಿ, ಎಷ್ಟು ಜನರ ಮಾನಭಂಗ ಮಾಡಿದ್ರಿ, ಎಷ್ಟು ಕೊಲೆ ಮಾಡಿದ್ರಿ ಮಾಡಿಸಿದ್ರಿ, ಅದನ್ನ ಮೊದ್ಲು ಹೇಳಿ. ಇಷ್ಟೇ ಅಲ್ಲ, ಯಾವ್ಯಾವ ಬ್ರಾಂಡಿ ಬೀರು ಸಾರಾಯಿ ಕುಡಿದ್ರೆ ಎಷ್ಟು ಹೊತ್ತಿಗೆ ನಿಶ ಏರಿ ಯಾರ್ಯಾರಿಗೆ ಹೇಗೆ ಬೈಬೇಕು ಇವೆಲ್ಲ ತಿಳಿದಿರ್ಬೇಕ್ರಿ. ಹಂಗೇನ? ಹಾಗಿದ್ರೆ ಎಲೆಕ್ಷನ್ ಸಾವಾಸನ ನಮಗೆ ಬೇಡಪ್ಪ. ಆರಾಮ ಮದುವೆ ಆಗ್ಬಿಟ್ಟು ಯಾವ್ದಾದ್ರು ಸಮಾಜ ಸೇವೆ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ತೀನಿ. ಅಲ್ಲ ಗುರು, ನೀನ್ ಎಲೆಕ್ಷನ್ ಆಗ ನಿಂತು ಎಲೆಕ್ಟ್ ಆಗಿ ಸಮಾಜ ಸೇವೆ ಮಾಡ್ತೀಯ, ಅದು ಸಾಧ್ಯನೇ ಇಲ್ಲ ಗುರು. ಯಾಕಲೆ ಸಾಧ್ಯ ಇಲ್ಲ ತಮ್ಮ? ನಾವು ಬದುಕ್ತಾ ಇರೋದು ಡೆಮಾಕ್ರಸಿಲಿ. ಡೆಮಾಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ. ಅಮೆರಿಕದ ಮಾಜಿ ಅಧ್ಯಕ್ಷ ದಿವಂಗತ ಅಬ್ರಹಾಂ ಲಿಂಕನ್ ಏನ್ ಹೇಳಿದ್ದಾರೆ ಗೊತ್ತಾ? ಏನ್ ಹೇಳಿದ್ದಾರೆ? ಗವರ್ನಮೆಂಟ್ ಆಫ್ ದಿ ಪೀಪಲ್, ಫಾರ್ ದಿ ಪೀಪಲ್, ಬೈ ದಿ ಪೀಪಲ್, ಜನರಿಗಾಗಿ ಜನರಿಗೋಸ್ಕರ ಜನರೇ ನಡೆಸೋ ಸರ್ಕಾರ ಅಂತದ್ರಲ್ಲಿ ಜನರ ಸೇವೆ ಮಾಡಕ್ಕೆ ರಾಜಕೀಯದ ವಿಧಾನಸಭೆಯ ಅಧಿಕಾರವೇ ಬೇಕೇನಲೇ ತರಲೇ ನನ್ನ ಮಗನೇ. ನನ್ನ ಊರಲ್ಲೇ ಗ್ರಾಮ ಪಂಚಾಯತಿ ಇದೆ, ಪಕ್ಕದಲ್ಲಿ ಮುನ್ಸಿಪಾಲ್ಟಿ ಇದೆ. ಇದ್ರ ಎಲೆಕ್ಷನ್ ಆಗಿ ನಿಂತು ಸಣ್ಣ ಸೇವಾ ಮಾಡಿಕೊಂಡು ಇಲ್ಲಿಂದ ದೊಡ್ಡವನಾಗಿ ಪಾರ್ಲಿಮೆಂಟ್ಗೆ ಹೋಗಬೇಕಲ್ಲೇ. ಪಾರ್ಲಿಮೆಂಟಿಂದ ಪಂಚಾಯತಿ ಬರಬಾರ್ದು ಮಗನೇ, ಪಂಚಾಯತಿಂದ ಪಾರ್ಲಿಮೆಂಟ್ಗೆ ಹೋಗ್ಬೇಕು. ಹಳ್ಳಿಯಿಂದ ದಿಳ್ಳಿಯೇ ಹೊರತು ದಿಳ್ಳಿಯಿಂದ ಹಳ್ಳಿ ಅಲ್ಲ ಮಗನೇ. ಅಯ್ಯೋ ಗುರು, ಅದಕ್ಕೆಲ್ಲಿ ಬಿಡ್ತಾರೆ ನಿಮ್ಮನ್ನ? ಈಗ ನೋಡಿ, ಪೂಜ್ಯ ಮಲ್ಲಾಡಿ ಹಳ್ಳಿ ಸ್ವಾಮಿಗಳು, ಸಿದ್ಧಗಂಗಾ ಮಠ ಸ್ವಾಮಿಗಳು, ಇವರೆಲ್ಲ ಸಮಾಜಕ್ಕೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸೋರು. ಜನ ಇವರಿಗೆ ಸ್ವಲ್ಪ ಕಿರುಕುಳ ಕೊಟ್ಟರೆ ಒಳ್ಳೆಯವ್ರನ್ನ ಎಲ್ರಿ ಬಿಡುತ್ತಿ ಸಮಾಜ? ಏ, ನಾನೇನೀಗ ಸಮಾಜ ಸೇವಾ ಮಾಡಿಲ್ಲ ಅಂತ ತಿಳ್ಕೊಂಡೇನು ಮಗನ? ಏನ್ ಮಾಡಿದಿರಿ? ಅಲ್ಲೋ, ನಮ್ಮ ಅಂಗಡಿಗೆ ಬರದೇ ಇರತಕ್ಕಂತ ಹೆಣ್ಮಕ್ಳು ಮನೇಲೇ ಕುಂತು ಹೇಳ್ಕಳಿಸಿದಾಗ ಅವ್ರದ್ದು ಅಳತೆ, ಅಯ್ಯೋ, ಅವ್ರ ಬಟ್ಟೆ ಅಳತೆ ತಗೊಳಕ್ಕೆ ನಾನು ಇಲ್ಲಿಂದಲೇ ಟೇಪ್ ತಗೊಂಡೋಗಿ ಅಳತೆ ತಗೊಂಡು ಫಿಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಅಲ್ಲೇ ಹೊಲ್ಕೊಟ್ಟು ಬಂದಿದ್ದೆ. ಏಸು ಹೆಣ್ಮಕ್ಳು, ಪಾಪ ಬಡ ಹೆಣ್ಮಕ್ಳು, ಲಂಗ ರೌಕಿ ಕೊಟ್ಟಿರ್ತಾರೆ. ಬಟ್ಟೆಗೆ ರೊಕ್ಕ ಕೊಡಕ್ಕೆ ಅವ್ರತ್ರ ರೊಕ್ಕ ಇರೋದಿಲ್ಲ ಅಂದಾಗ ಟೈಲರ್ಗೆ ಎಲ್ಲಿಂದ ಕೊಡ್ತಾರಪ್ಪ? ಇರ್ಲಿ ನಡೆಯವಾ, ಇರ್ಲಿ ನಡೆಯವಾ, ಇರ್ಲಿ ನಡೆಯವ ಅಂತೇಳಿ ಏಸು ಬಿಟ್ಟಿದ್ದೀನಿ. ಅಲ್ಲಪ್ಪ, 45,000 ವೋಟ್ ತಗೊಂಡು ಆರಿಸ್ ಬಂದು ವಿಧಾನಸೌಧ ಕುಂತ್ಕೊಳಕ್ಕಿಂತ ನಮ್ಮ ಸುತ್ತಮುತ್ತ ಗಲ್ಲಿ ಆಗಿದಾರಲ್ಲ ಹೆಣ್ಮಕ್ಳು, ಪುಕ್ಸಟ್ಟಿ ಹೊಲ್ ಕೊಟ್ಟಿದ್ದೀನಲ್ಲಪ್ಪ ಅವ್ರಿಗೆಲ್ಲ ಬಟ್ಟಿನ. ಅವ್ರು ತಲಾ ಒಂದೊಂದು ವೋಟ್ ಹಾಕಿದ್ರೆ ಕಡೀ ಪಕ್ಷ ನಾನು ಮುನ್ಸಿಪಾಲ್ಟಿ ಮೆಂಬರ್ ಆಗ್ಬೋದ? ನಮ್ಮಪ್ಪ ನಮ್ಮ ತಾತ ಬದುಕಿದ್ದಾಗ ನನ್ ಒಂದ್ ಮಾತು ಹೇಳ್ತಿದ್ದ. ಏನು? ಲೇ ಮಗ, ನೀನು ಜಗತ್ತಿನಾಗ ಬದುಕಬೇಕಾದ್ರೆ 3 ಪಾಯಿಂಟ್ ನೋಟ್ ಮಾಡಿಕೆ ಬುಕ್ನಾಗೆ ಅಂತ ಹೇಳಿದ್ದ. ಯಾವ್ಯಾವ್ದು? ಕೈ ಬಾಯಿ ಕಚ್ಚೈ, 3 ಭದ್ರ ಇಟ್ಕೊಂತ. ಬಾಯಿ ಒಂದು ಬೊಂಬಾಯಿ ಆಗಿರ್ಬೋದೇ ಹೊರತು ಕೈ ಕಚ್ಚೆ 2 ಇದುವರೆಗೂ ಭದ್ರವಾಗಿದೆ. ನೋಡ್ರಿ ಕುಮಾರಿ ಅವ್ರೆ, ನೀವು ನಮ್ ಲಗ್ನ ಆಗ್ತಿರಲಿಲ್ಲ ಹೇಳ್ಬಿಡ್ರಿ, ನಮಗೆ ಬಹಳ ಅರ್ಜೆಂಟ್ ಆಗಿದೆ, ನಾವು ಬೇರೆ ಪೇಸ್ ಕಟ್ ನೋಡ್ಕೊಂಡ್ಬಿಡ್ತೀವಿ. ನೀವು ಬಟ್ಟೆಗಳನ್ನ ಎಷ್ಟು ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಿರೋ ಅದೇ ತರ ನಿಮ್ ಹೃದಯನೂ ವಿಶಾಲ ರೀ. ನೀವು ಯಾರ ಮನ್ಸನ್ನು ನೋಯಿಸಿಲ್ಲ, ನೀವು ತುಂಬಾ ಒಳ್ಳೆಯವರು. ಅದಕ್ಕೆ ಅಲ್ವಾ ನಾನು ನಿಮ್ಮನ್ನ ಮದುವೆ ಆಗೋಕೆ ಒಪ್ಪಿರೋದು. ಹೆಂಗೇನ? ನಿಮ್ಮ ಬಂಧು ಬಳಗ ಏನಂತಾರೆ? ನನಗೆ ಬಂಧು ಬಳಗ ಯಾರು ಇಲ್ಲ. ಅನಾದಿ. ಹೌದು. ಹೋಗ್ಲಿ, ತಂದೆ ತಾಯಿಗಳಾದಾರ? ಓ, ಇದಾರೆ. ಏನಂದ್ರು? ಮೊದ್ಲೇ ನನಗೆ ಹೇಳಿ ಕಳಿಸಿದಾರೆ. ಏನಂತ? ನೀನ್ ಮದ್ವೆ ಮಾಡ್ಕೊಂಡು ಮಗುನ್ ಎತ್ಕೊಂಡು ಗಂಡನ್ ಸಮೇತ ತವ್ರ ಮನೆಗೆ ಬಾ, ಆಗ್ಲೇ ನೀನ್ ಒಪ್ಕೊಳ್ಳೋದು ಅಂತ ಹೇಳಿದಾರೆ. ಇದು ಗ್ಯಾರಂಟಿ ಮದ್ವೆ? ಈ ತರ ಸ್ಟಿಚಿಂಗ್ ಫಿಟ್ಟಿಂಗ್ ಮದ್ವೆನೆ ಎಲ್ಲಾ ಕಡೆ ಆಗಿಬಿಟ್ರಿ, ವರದಕ್ಷಿಣೆ ಸಮಸ್ಯೆನ ಇರಂಗಿಲ್ಲ, ಹೆಣ್ಮಕ್ಳು ಕಣ್ಣ ನೀರ್ ಹಾಕಂಗಿಲ್ಲ, ನೇಣ ಹಾಕಿಲ್ಲ, ಬಾವಿ ಬಿದ್ದಾರ ಹಂಗಿಲ್ಲ, ವಿಷ ತಗೊಂಡ್ ಸಾಯ ಹಂಗಿಲ್ಲ.
ಈಗ ನನಗೆ ಸಮಾಧಾನ ಆಯ್ತು ಗುರು. ನೀನು ಈಗ ಸಮಾಧಾನ ಮಾಡ್ಕೋಬೇಡ. ಅಲ್ಲಪ್ಪ ನೀನು ಆಗ್ಲೇ ಏನ್ ಹೇಳಿದ್ದೆ? ಏನ್ ಹೇಳಿದ್ದೆ? ನಿಮ್ ಹೆಂಡತಿ ಬೇರೆ ಅಲ್ಲ, ನನ್ನ ಹೆಂಡತಿ ಬೇರೆ ಅಲ್ಲ ಅಂತ ಹೇಳಿದ್ದೆಲ್ಲ, ಈಗ ನನ್ನ ಹೆಂಡತಿ ಬೇರೆ ಅಂತ ತಿಳ್ಕೊಂಬಿಡಪ್ಪ. ನಿನಗೆ ನಾಳೆನೆ ಮದ್ವೆ ಮಾಡಿಸಿ ಬಿಡ್ತೀನಪ್ಪ, ಆ ಡೈಲಾಗ್ಸ್ ಮರೆತು ಬಿಡು. ಅಲ್ಲಿ ತನಕ ಸಮಾಧಾನ ಮಾಡ್ಕೊಳ್ಳಪ್ಪ ನೀನು. ಇಲ್ಲ ಗುರು, ನಿನ್ನ ಹೆಂಡತಿ ನನಗೆ ತಾಯಿ ಸಮಾನ. ಹಂಗ್ ಬಾ. ಹಾಗಿದ್ರೆ ನಡೀಲಿ ಬೇಗ ಈ ಮದ್ವೆ. ಊದ್ಸಿ ಬಾಜಾ ಭಜಂತ್ರಿ, ಹೊಡೀರಿ ಒಳ್ಳೆ ಊಟನ, ನಡೀರಿ ಅಲ್ಲ.